साई राम आत्मीय वीक्षक बांधवर्गेल्ल इवत्तिन जीवनामृत कार्यक्रम के स्वागत सुस्वागत वीक्षकरे इवत्तु शनिवार मामूलनंते नीवु पत्र बरेदंत पत्रगळन्नु ओदो समय मत्ते नीवु करे माडिद्रे करे सिक्किद्रे निम्म प्रश्नेगळिगे परिहार कोडुवंत संदर्भ इवत्तु ई एपिसोड्नल्लिदे ಇದೆಲ್ಲಕ್ಕಿಂತ ಮುಂಚೆ ಕೆಲವು ರೂಲ್ಸ್ ಅನ್ನು ನೀವು ಫಾಲೋ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಏನಂತಂದ್ರೆ ಯಾರಾದರೂ ಕಾಲ್ ಮಾಡಿದ್ರೆ ನೆಟ್ವರ್ಕ್ ಇರೋ ಜಾಗದಲ್ಲಿ ಟವರ್ ಕನೆಕ್ಟ್ ಆಗೋ ಜಾಗದಲ್ಲಿ ಬಂದು ನಿಂತುಕೊಂಡು ಮಾತಾಡಿ. ಮಾತಾಡಿದ್ರೆ 2-2 ನಿಮಿಷ ನೀವು ಏನು ಕೇಳಬೇಕು ಅಂತೀರ ಅದರ ಬಗ್ಗೆ ಮಾತಾಡಿ. ಒಂದು ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಟಿವಿ ನೋಡ್ಕೊಂಡು ಮಾಡಿದ್ರೆ ಟಿವಿ ವಾಲ್ಯೂಮ್ನ ಕಮ್ಮಿ ಮಾಡಿ ಇಲ್ಲಾಂದ್ರೆ ಮ್ಯೂಟ್ ಮಾಡಿಬಿಡಿ ಅದನ್ನು. ಆವಾಗ ನಾನು ಏನೇನು ಕೇಳ್ತೀನಿ ನಿಮಗೆ ಏನು ಕೇಳುತ್ತೆ ಅನ್ನೋದು ಗೊತ್ತಾಗುತ್ತೆ. ಮೂರನೇದು ಬಹಳ ಜನ ಲೆಟರ್ ಬರೆದಿದ್ದೀರಿ. ನಾವು ಆಯಾ ಡೇಟ್ ವೈಸ್ ತೊಗೊಂಡು ನಾವು ಲೆಟರ್ಗಳನ್ನು ಓದ್ತಾ ಇದ್ದೀವಿ. ಕೆಲವು ಲೆಟರ್ಗಳು ಇವತ್ತು ಓದೋಕ್ಕಾಗಿದೆ, ನೆಕ್ಸ್ಟ್ ಎಪಿಸೋಡಲ್ಲಿ ಓದ್ತೀವಿ. ಅಕಸ್ಮಾತ್ ಆಗಲಿಲ್ಲ ಅದಕ್ಕೋಸ್ಕರ ಒಂದು ಎಪಿಸೋಡ್ಸ್ನ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಈಗ ಯಾರೋ ಒಬ್ಬರು ಕರೆ ಮಾಡ್ತಿದ್ದಾರೆ. ಹಲೋ 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 ಸ್ವಾಮಿ ಹೇಳಿ. ನಮಸ್ತೆ ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬಂದ್ವಿ ಬೆಂಗಳೂರು ಶ್ರೀನಗರ ಸ್ವಾಮಿ. ಬೆಂಗಳೂರು ಶ್ರೀನಗರ ಸ್ವಲ್ಪ ಜೋರಾಗಿ ಮಾತಾಡಿ ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ ಹೇಳಮ್ಮ. ಹಲೋ ಮಾತಾಡಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಹೇಳಿ. ನಮ್ಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ ಗುರುಜಿ. ಏನ್ ಸಮಸ್ಯೆ ಹೇಳಿ? ಮಂಡಿ ಎಲ್ಲ ನಾವು ಗುರುಜಿ, ನಮ್ಗೆ ಇಬ್ರು ಹೆಣ್ಮಕ್ಳಿದಾರೆ, ಕೇಳಿದ ಮಾತು ಕೇಳಲ್ಲ. ಮಕ್ಳು ಎಷ್ಟು ಏಜು? ಮಕ್ಳು ಒಬ್ಳಿಗೆ 10 ತುಂಬಿ 11 ವರ್ಷ ಇದೆ ಗುರುಜಿ. ದೊಡ್ಡವಳಿಗೆ 17 ತುಂಬ 18 ವರ್ಷ ಆಗಿದೆ ಗುರುಜಿ. ಇವಾಗ ಮಂಡಿ ನೋವಾ? ಏನ್ ಗುರುಜಿ, ನಿಮ್ ಮಂಡಿ ನೋವು ಇದೆ ಅಂದ್ರಲ್ವಾ? ಹೌದು ಗುರುಜಿ, ಎಲ್ತಲ್ಲಿ ಹುಡುಗರಿಗೆ ಇಬ್ಬರಿಗೂ ವೀಸಿಂಗ್ ಪ್ರಾಬ್ಲಮ್ ಇದೆ ಗುರುಜಿ. ಮಂಡಿ ನೋವು ಇದ್ರೆ ನಿಂಬೆಹಣ್ಣು ರಸನ ತೆಗೆದು ಹಚ್ಚಿಬಿಟ್ಟು ಬಿಸಿಲಲ್ಲಿ ಒಂದು 1/2 ಗಂಟೆ ಕೂತ್ಕೊಳ್ಳಿ, ಎಲ್ಲೆಲ್ಲಿ ನೋವಿದೆ ಅಂತ. ವೀಸಿಂಗ್ ಇತ್ತು ಅಂದ್ರೆ ನಿಂಬೆಹಣ್ಣು ರಸನ ಕಟ್ ಮಾಡಿ, ನಿಂಬೆಹಣ್ಣು ಕಟ್ ಮಾಡಿ ರಸ ತಗೊಳ್ಳಿ. ಆ ರಸನ ಎಲ್ಲೆಲ್ಲಿ ನೋವಿದೆ ಹಚ್ಚಿಬಿಟ್ಟು ಬಿಸಿಲು ಕೂತ್ಕೊಳ್ಳಿ, ಒಂದು 20 ದಿವಸ ಮಾಡಿ ಹೊಟ್ಟೋಗುತ್ತೆ. ವೀಸಿಂಗ್ ಪ್ರಾಬ್ಲಮ್ ಇತ್ತು ಅಂದ್ರೆ ಯೋಗಾಸಕ್ಕೆ ಸೇರಿಸ್ಬೇಕು. ಯೋಗ ಪ್ರಾಣಾಯಾಮ ಮಾಡಿದ್ರೆ ಔಷಧಿ ಇಲ್ಲದೇನೆ ಆರಾಮಾಗಿ ಪರ್ಮನೆಂಟಾಗಿ ಕ್ಯೂರ್ ಆಗುತ್ತೆ. ಯೋಗಕ್ಕೆ ಸೇರಿಸಿ, ಯೋಗ ಅಭ್ಯಾಸ ಮಾಡಿಸಿ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಇಲ್ಲೊಬ್ಬರು ಪತ್ರ ಬರೆದಿದ್ದಾರೆ, ಇಲ್ಲಿ ಕುಣಿಗಲಿಂದ, ಹುಲಿಯೋದುರ್ಗ ತಾಲೂಕು. ನಮ್ಮ ಮಾವ ಅವರಿಗೆ 3 ಜನ ಅಣ್ಣ ತಮ್ಮಂದಿರು, ಒಂದೇ ಮನೆಯಲ್ಲಿ 4 ಭಾಗ ಮಾಡಿ ಬೇರೆ ಬೇರೆ ಸಂಸಾರ ಮಾಡ್ತಿದ್ರು. ಆದರೆ ಈಗ ಎಲ್ಲರೂ ಬೆಂಗಳೂರಿನಲ್ಲೇ ಸ್ವಂತ ಮನೆ ಮಾಡಿಕೊಂಡು ಅನುಕೂಲವಾಗಿದ್ದಾರೆ. ಊರಿಗೆ ಅವರು ಬರೋದೇ ಇಲ್ಲ. ಅದಕ್ಕೆ ನಾವು ನಿಮ್ಮ ಜಾಗ ಕೊಡಿ, ಹಣ ಕೊಡ್ತೇವೆ, ಹಳೆ ಮನೆ ಒಡಿಸಿ ಹೊಸ ಮನೆ ಕಟ್ಕೊಳ್ತೇವೆ ಅಂತ ಕೇಳ್ತಿದ್ದೀವಿ. ಆದರೆ ಅವ್ರು ಕೊಡ್ತಾನೆ ಇಲ್ಲ. ಒಂದು ಬಾರಿ ಹೇಳ್ತಾರೆ, ಮತ್ತೊಂದು ಸಲ ಕೊಡೋದಿಲ್ಲ ಅಂತ ಹೇಳ್ತಾರೆ. ಈ 2 ವರ್ಷದಿಂದ ಕೇಳ್ತಾ ಇದ್ವಿ, ಈ ಜಾಗ ಅವರಿಗೆ ಅವಶ್ಯಕತೆ ಇಲ್ಲ, ಆದರೂ ಮನೆ ಕಟ್ಟಲು ನಮಗೆ ಬಿಟ್ಕೊಡ್ತಿಲ್ಲ. ದಯವಿಟ್ಟು ಸರಿಯಾದ ರೇಟ್ಗೆ ಅವರು ನಮಗೆ ಜಾಗವನ್ನು ಕೊಡೋ ಹಾಗೆ ಮಾಡಿ ಗುರುಗಳೇ, ಮನೆ ಕಟ್ಸ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಳ್ತಾ ಇದ್ದೀವಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಇದಕ್ಕೆ ಒಂದು ನೀವೇ ಸಂಧಾನ ಮಾಡ್ಕೋಬೇಕು, ಅವ್ರ ಜೊತೆ ಕೂತ್ಕೊಂಡು ಮಾತುಕತೆ ಮಾಡಿ ನಗ್ನಗ್ತಾ, ಯಾರು ಮೀಡಿಯೇಟ್ರ್ ಇಟ್ಕೊಂಡು. ಆಗಲಿಲ್ಲ ಅಂದರೆ ನಿಮ್ಮ ಊರು ಗ್ರಾಮ ದೇವತೆ ಯಾರು ಆ ದೇವಿಗೆ 21 ದಿವಸ ಬಿಡದೆ ನಿಂಬೆಹಣ್ಣಲ್ಲಿ ದೀಪ ಹಚ್ಚಿ 100-8 ಸುತ್ತು ಪ್ರದಕ್ಷಿಣೆ ಮಾಡಿ, ಇವ್ರ ಹೆಸರೆಲ್ಲ ಹೇಳಿಬಿಟ್ಟು ಯಾರು ನಿಮ್ಗೆ ಜಾಗ ಕೊಡ್ತಿಲ್ಲ, ಮನೆ ಕಟ್ಟಕ್ಕೆ ಅವಕಾಶ ಮಾಡಿಕೊಡ್ತಿಲ್ವೋ ಅವ್ರಿಗೆ ನಿಮ್ಮ ಊರಿನ ಗ್ರಾಮ ದೇವತೆಗೆ ನಿಂಬೆಹಣ್ಣು ದೀಪ ಹಚ್ಚಿಬಿಟ್ಟು 100-8 ಸುತ್ತನ 21 ದಿವಸ ಬಿಡದೆ ಮಾಡಿದ್ರೆ ನಿಮಗೆ ಅವರು ಮನೆ ಕಟ್ಟಕ್ಕೆ ಫ್ರೀಯಾಗಿ ಕೊಟ್ಟರು ಕೊಡ್ಬೋದು. ನೀನೇ ಕಟ್ಕೊಳ್ಳಪ್ಪ, ನಮಗೇನು ದುಡ್ಡು ಕೊಡೋದು ಬೇಡ ಅಂತ ಹೇಳ್ಬೋದು. ಇದನ್ನು ಮಾಡಿ ಭಾಳ ಒಳ್ಳೆಯದಾಗುತ್ತೆ, ಭಾಳ ಸಂತೋಷ. ಮತ್ತೊಬ್ರು ಯಾರು ಕರೆ ಮಾಡ್ತಿದ್ದಾರೆ. ಹಲೋ ಹಲೋ, ನಮಸ್ಕಾರ ಗುರುಜಿ, ನಾವು ಹೊಸಪೇಟೆಯಿಂದ ಮಾತಾಡೋದು. ಹೊಸಪೇಟೆಯಿಂದ ಹೇಳಿ ಸರ್. ನಮಗೆ ವೆರಿಕೋಸ್ ವೆನ್ಸ್ಗೆ ಶಾಪ ಆಗಲಿ ಪಾಪ ಆಗಲಿ ಇದ್ರೆ ಏನಿದ್ರೆ ಏನು ಪರಿಹಾರ ಮಾಡಬೇಕು, ಒಂದು ಎಪಿಸೋಡ್ ಮಾಡಿ ಗುರುಜಿ. ವೆರಿಕೋಸ್ ವೆನ್ಸ್ಗೆ ಭಾಳ ತೊಂದರೆ ಇದೆ ರೀ. ಎಷ್ಟು ವರ್ಷದಿಂದ ಇದೆ ನಿಮಗೆ ವೆರಿಕೋಸ್ ವೈನು? ಎಷ್ಟು ವರ್ಷದಿಂದ ಇದೆ ಅಮ್ಮ ನಿಮಗೆ ವೆರಿಕೋಸ್ ವೈನು? ಸುಮಾರು 1-2 ವರ್ಷದಿಂದ ಇದೆ. ನಿಮ್ಮ ತಾಯಿ ತಂದೆಗೆ ಯಾರಿಗಾರು ಇತ್ತ ಇದು? ಹಲೋ, ಓಕೆ, ನಾವು ಮಾತಾಡಿದವ್ರಿಗೆ ಕೇಳ್ತಾ ಇಲ್ಲ.
ಬಹುಶಃ ವೆರಿಕೋಸ್ ವೇನಿಗೆ ಒಂದು ಎಪಿಸೋಡ್ ಮಾಡಬೇಕು ಅಂತ ನಾನು ಭಾಳ ದಿವಸದಿಂದ ಹೇಳ್ತಾ ಇದ್ದೀನಿ. ಸಾಕಷ್ಟು ಇತ್ತೀಚೆಗೆ ವೆರಿಕೋಸ್ ವೇನ್ ಭಾಳಷ್ಟು ಜನಕ್ಕೆ ಬರ್ತಿದ್ದು ಶಾಪಗ್ರಸ್ತ ಕಾಯಿಲೆ, ಶಾಪದಿಂದ ಬರುವಂಥ ಒಂದು ವಿಶೇಷವಾದಂಥ ಕಾಯಿಲೆ. ಖಂಡಿತ ಇದಕ್ಕೊಂದು ಎಪಿಸೋಡ್ ಜನವರಿಯಿಂದ ಮತ್ತೆ ಮಾಡ್ತೀವಿ. ನಮ್ಮ ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಹೊಸಪೇಟೆಯಿಂದ ಧನ್ಯವಾದಗಳು. ಇಲ್ಲೊಬ್ಬರು ಪತ್ರ ಬರೆದಿದ್ದಾರೆ, ಒಬ್ಬರು ನನಗೆ ನಿಮ್ಮ ಪಾದಚರಣಗಳಿಗೆ ನಮ್ಮ ತುಂಬ ಹೃದಯದ ನಮಸ್ಕಾರಗಳು, ನಿಮ್ಮ ಈ ಸೇವೆ ನಮ್ಮಂತೆ ಎಷ್ಟೋ ಜನರಿಗೆ ತುಂಬ ಒಳ್ಳೆಯದಾಗಿದ್ದ ಗುರುಗಳೇ, ಧನ್ಯವಾದಗಳಂತ ಹೇಳಿ. ಇವರು ಎಲ್ಲಿಂದ ಬರೆದಿದ್ದಾರೋ ಗೊತ್ತಿಲ್ಲ. ಓಕೆ, ತುಮಕೂರಿಂದ ಬರೆದಿದ್ದಾರೆ. ಸುಗ್ಗನಹಳ್ಳಿ ಹುಲಿಯೋದುರ್ಗ ಕುಣಿಗಲ್ಲಿಂದ ಬರೆದಿರೋಂಥದ್ದು. ಮನೆಯಲ್ಲಿ ದೇವರ ಮುಂದೆ ಬೆಳಗ್ಗೆ ಸಂಜೆ ಒಂದು ದೀಪ ಹಚ್ಬೋದಾ? ಖಂಡಿತ ಹಚ್ಬೋದು. ಯಾವ ಮನೆ ದೀಪ ಹೆಚ್ಚಿಗೆ ಬೆಳೆಯುತ್ತೋ ಆ ಮನೆ ಭಾಳ ಒಳ್ಳೆಯದಾಗತ್ತೆ. ನಮ್ಮ ದತ್ತಾತ್ರೇಯವರ ಪಾದಗಳು ಬೇಕು ಗುರುಗಳೇ, ಪಾದಕೆಗಳು ಬೇಕು, ನಿಮ್ಮಲ್ಲಿ ಸಿಗುತ್ತೆ? ಮತ್ತು ನಿಮ್ಮ ಮನೇಲಿ ನಮ್ಮ ಮನೇಲಿ ಯಾವ ಪಾದಕ್ಕೆ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿದ್ರಿ. ದತ್ತಾತ್ರೇಯ ಪಾದಕ್ಕೇನೆ ನಾವು ಸುಲಭ ಕೊಡೋದಿಲ್ಲ, ಅದಕ್ಕೊಂದು ಕಾರ್ಯಕ್ರಮ ಮಾಡ್ತೀವಿ, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಜೀವ ತುಂಬ ಮಾಡ್ತೀವಿ. ಅದು ಪ್ರತಿ ವರ್ಷ ಮಾಡ್ತೀವಿ, ಈ ವರ್ಷ ಮಾಡೋಕ್ಕಾಗಿಲ್ಲ ಕೊರೋನಾ ಗಲಾಟೆಯಲ್ಲಿ. ಬಹುಶಃ 2021 ದತ್ತಾತ್ರೇಯ ಆಶೀರ್ವಾದ ಇದ್ದರೆ 1008 ಪಾದಕೆಗಳನ್ನು ಮಾಡಿಸಿ 1008 ಮನೆಗಳ ಪಾದಕ್ಕೆ ಕೊಡುವಂಥ ಒಂದು ಸಂಪ್ರದಾಯ ನಮ್ಮಲ್ಲಿದೆ. ನಮ್ಮ ಶಿರಡಿ ಸಾಹಿಬ್ ಕ್ಷೇತ್ರ ಖಂಡಿತ ಮಾಡ್ತೀವಿ, ಹಾಗೆ ವಾಚ್ ಮಾಡ್ತಾರೆ ಟಿವಿನಲ್ಲಿ. ನಾವು ಮನೆ ಕಟ್ಟೋ ಖಾಲಿ ಜಾಗದಲ್ಲಿ ಪಂಚಮೃತಿಕೆಗಳನ್ನ ಹೇಗೆ ಹಾಕಬೇಕು? ಹಳ್ಳ ತೆಗೆದ ಪಂಚಮೃತಿ 5 ಮಣ್ಣುಗಳನ್ನು ಬ್ರಹ್ಮಸ್ಥಾನದಲ್ಲಿ ನಿಮ್ಮ ಮನೆ ಕಟ್ಟೋ ಜಾಗ ಮಧ್ಯಭಾಗದಲ್ಲಿ ಹಾಕಿ ಅದನ್ನು ಕಟ್ಟಬೇಕು. ಪ್ರತ್ಯಂಗಿರ ಯಂತ್ರ ಮನೇಲಿಟ್ಟು ಪೂಜೆ ಮಾಡ್ಬೋದಾ? ಅದರ ಉಪಯೋಗಗಳು ಹೇಳಿ ಅಂತೇಳಿ ಬರೆದಿದ್ದೀರಿ. ಪ್ರತ್ಯಂಗಿರ ಯಂತ್ರ ಬಹಳ ಪವಿತ್ರವಾದದ್ದು, ಯಂತ್ರ ದೇವಿಯ ಶರೀರ, ಆದ್ದರಿಂದ ಅದನ್ನಿಟ್ಟು ಪೂಜೆ ಮಾಡಿದ್ರೆ ಮಾಟ ಮಂತ್ರ ತಂತ್ರ ವ್ಯಾಮಾಚಾರ ಎಲ್ಲ ಸಮಸ್ಯೆಗಳ ನಿವಾರಣೆ ಆಗುತ್ತೆ. ನಮ್ಮ ಮಗನಿಗೆ 2 ಅವನಿಗೆ ಯಂತ್ರಗಳನ್ನು ಕತ್ತಿಗೆ ಕಟ್ಬೋದಾ ಅಂತೇಳಿ ಯಂತ್ರ ಬರೆದು ಕಳಿಸಿದ್ದೀರಾ, ಅದನ್ನು ಕಟ್ಬೋದು, ತೊಂದರೆ ಏನಿಲ್ಲ. 2 ಮಗುಗೂ ನೀವು 7 ತನಕ ಬಾಲ್ಯಾರಿಸ್ತಾರೋದ್ರಿಂದ ಅದು ಏನು ನಡೀಬೇಕು ನಡೆಯುತ್ತೆ, ಅದರಿಂದ ಏನಿಲ್ಲ. ಯಂತ್ರ ಕಟ್ಟಿ ನೀವು ಬರೆದು ಕಳಿಸೋರು, ಯಂತ್ರ ಒಳ್ಳೆಯದಿದೆ, ಮಾಡ್ಬೋದು, ಭಾಳ ಸಂತೋಷ. ಧನ್ಯವಾದಗಳು ಪತ್ರ ಬರೆದಿದ್ದಕ್ಕೆ. ಯಾರೋ ಮತ್ತೊಬ್ಬರು ಕರೆ ಮಾಡ್ತಿದ್ದಾರೆ. ಹಲೋ, ಹಲೋ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರ್ತಾವು? ನಾವು ಕನಕಪುರದಿಂದ ವರಲಕ್ಷ್ಮಿ ಅಂತ ಗುರುಜಿ. ಎಲ್ಲಿಂದ? ಕನಕಪುರ. ಕನಕಪುರದಿಂದ ವರಲಕ್ಷ್ಮಿ ಅವರು ಹೇಳಿ. ನಮ್ಮ ಮಗಳು 28 ಗುರುಜಿ, ಇನ್ನ ಮದುವೆ ಮಾಡಿಲ್ಲ. ಮನ್ಗಿರುವಾಗ ರಾತ್ರಿ ಹೊತ್ತು ಅಲ್ಲಿ ಕಡಿತಾಳೆ. ಈಗ್ಲೂ ಕೂಡ? ಇವಾಗೂ ಅಲ್ಲಿ ಕಡಿತಾಳೆ. ಅಲ್ಲಿ ಕಡಿಯೋದು ಅವಳಿಗೆ ಗೊತ್ತಿರಲ್ಲ ಅದು. ಅದು ಯಾಕೆ ಅಂತ ಹಂಗಾಯ್ತಾ ಇದೆ ಗುರುಜಿ. ಅದು ಪ್ರೇತಾತ್ಮದ ಸೋಂಕು ಇರ್ತದೆ, ಕೆಲವರಿಗೆ ಪ್ರೇತ ಬಾಧೆ ಇರುತ್ತೆ. ಅದಕ್ಕೆ ನೀವು ಲಕ್ಷ್ಮೀ ನರಸಿಂಹರ ದೇವಸ್ಥಾನಕ್ಕೆ ಹೋಗಿ 21 ಬಿಡದೆ 108 ಸುತ್ತು ಪ್ರದಕ್ಷಿಣೆ ಮಾಡಬೇಕು. ಮಾಡುವಾಗ ಓಂ ಕ್ಷ್ರೋಂ ಲಕ್ಷ್ಮೀ ನರಸಿಂಹಾಯ ನಮಃ, ಓಂ ಕ್ಷ್ರೋಂ ಲಕ್ಷ್ಮೀ ನರಸಿಂಹಾಯ ನಮಃ, ಓಂ ಕ್ಷ್ರೋಂ ಲಕ್ಷ್ಮೀ ನರಸಿಂಹಾಯ ನಮಃ ಅನ್ನೋ ಮಂತ್ರ ಹೇಳ್ಕೊಂಡು 108 ಸುತ್ತು ಪ್ರದಕ್ಷಿಣೆ ಮಾಡಬೇಕು. 21 ಮೆನ್ಸಸ್ ಆದ್ಮೇಲೆ ಮಾಡಬೇಕು, ಮೆನ್ಸಸ್ ಟೈಮಲ್ಲಿ ಮಾಡೋದಿಲ್ಲ. ಆಮೇಲೆ ನಮ್ಮ ಮಗ ಗುರುಜಿ ನೀವು ಹೇಳಿದ್ರಿ ಇದು ಅತ್ತಿ ಮರ ಪ್ರದರ್ಶನ ಯಾಕೆ ಬನ್ನಿ ಅಂತ. ಏನು ತೊಂದರೆ ಇತ್ತು ಅವನಿಗೆ? ಸಾಲದ ತೊಂದರೆ ಇತ್ತು, ನೀವು ಅವಾಗ ಹೇಳಿದ್ರಿ. ಇವತ್ತು ಮುಗೀತು ಗುರುಜಿ, 48 ಆಯ್ತು. ಬಹಳ ಸಂತೋಷ. 48 ಆದ್ಮೇಲೆ ಅದ್ರ ಫಲ ಪ್ರಾಪ್ತಿ ಆಗತ್ತೆ, ಅದ್ರ ರಿಸಲ್ಟ್ ಕೊಡುತ್ತೆ. ಮಾಡಕ್ ಹೇಳಿ, 48 ಆದ್ಮೇಲೆ ಒಂದು 4 ಜನಕ್ಕೆ ಯಾರಿಗಾರು ಅನ್ನದಾನ ಮಾಡಕ್ ಹೇಳಿ, ಕುಂಟ್ರಿಗೋ ಕುರುಡ್ರಿಗೋ ಅಂಗವಿಕಲರಿಗೆ ಯಾರ್ಯಾರು ಬಡವರಿಗೆ ಊಟ ಹಾಕಕ್ಕೆ ಕೇಳಿ 4-5 ಜನಕ್ಕೆ. ಭಾಳ ಒಳ್ಳೆಯದಮ್ಮ, ಭಾಳ ಸಂತೋಷ ಕರೆ ಮಾಡೋಕ್ಕೆ, ಧನ್ಯವಾದಗಳು. ಯಾರು ಕಾಲರ್ ಕರೆ ಮಾಡ್ತಿದ್ದಾರೆ? ಹಲೋ. ಹಲೋ ಸರ್, ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ, ಯಾವ ಊರಿಂದ ಕರೆ ಮಾಡ್ತೀರಿ? ಸರ್, ಬೆಳಗಾಂನಿಂದ ಕರೆ ಮಾಡ್ತಿದ್ದೀವಿ ಗುರುಜಿ. ಬೆಳಗಾಂ, ಓಕೆ, ಹೇಳಿ. ನಮ್ಮ ಅಣ್ಣನ ಮದ್ವೆ ಬಗ್ಗೆ ಕೇಳಬೇಕಿತ್ತು. ಹೇಳಿ. ಅವನಿಗೆ ಎಲ್ಲೂ ಮದ್ವೆನೇ ಸೆಟ್ ಆಗ್ತಿಲ್ಲ. ಹುಡುಗಿ ಇದು ಜಾತಕ ಬರ್ತವೆ, ಕೂಡ್ ಬರ್ತವೆ, ಆದ್ರೆ ಅವ್ರ ಮನೆಯವ್ರು ಕೊಡೋದೇ ಇಲ್ಲ ಅಂತಾರೆ. ಎಷ್ಟು ಏಜ್ ನಿಮ್ಮ ಅಣ್ಣಿಗೆ? ಅವ್ರ ನಮ್ಮ ಅಣ್ಣಂಗೆ 33. 33 ಇದೆ. ಏನೋ ದೊಡ್ಡ ಕಾಳಸಪ್ಪ ದೋಷ ಇರ್ಬೋದು, ಯಾವುದೋ ಒಂದು ಕಾಳಸಪ್ಪ ದೋಷ ಇರುತ್ತೆ. ಅದನ್ನ ನೀವು ಅಲ್ಲಿ ಕುಜ್ ದೋಷ ಇದೆ, ಅದನ್ನ ಸುಬ್ರಹ್ಮಣ್ಯಗ್ ಹೋಗೆಲ್ಲ ಶಾಂತಿ ಎಲ್ಲ ಮಾಡ್ತಿದೀವಿ. ನಾನು ಮದುವೆ ಆಗಿಲ್ಲ ಅನ್ನೋರಿಗೆ ಕೆಲವು ಎಪಿಸೋಡ್ ಮಾಡಿದೆ ಗೊತ್ತಾ, ಹೋದ ತಿಂಗಳು ಸುಮಾರು 1-3 ಎಪಿಸೋಡ್ ಮಾಡಿದ್ದೀನಿ ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ. ಅದನ್ನ ನೋಡಕ್ಕೆ ಕೇಳಿ, ಅದನ್ನ ನೋಡಕ್ಕೆ ಕೇಳಿದ್ರೆ ನೋಡ್ಕೊಂಡು ಮಾಡಕ್ಕೆ ಕೇಳಿ. ಕುಕ್ಕೆಗೆ ಹೋಗಿ ಬಂದಿದ್ದೀನಿ ಅಂತಂದ್ಮೇಲೆ ಮದುವೆ ಆಗಿಲ್ಲ ಅಂದರೆ ಏನೋ ದೋಷ ಇರುತ್ತೆ, ಇದು ಪೂಜೆ ಸರಿಯಾಗಿ ಆಗಿಲ್ಲ, ಶಾಂತಿ ಸರಿಯಾಗಿ ಆಗಿರೋದಿಲ್ಲ. ಅದ್ರ ಬದಲು ನೀವೇ ಮನೇಲಿ ನಾನು ಮಾಡಿರೋ ಎಪಿಸೋಡ್ಸ್ನ ನೀವು ಮಾಡಿದ್ರೆ ಖಂಡಿತ ನಿಮಗೆ ಬೆನಿಫಿಟ್ ಆಗುತ್ತೆ. ನಿಮ್ಮ ಅಣ್ಣಂಗೆ ಹೇಳಿ,
ಅನ್ಮ್ಯಾರಿಡ್ ಪೀಪಲ್ ಏನೇನು ನೋಡಬೇಕು ಅಂತ ಯೂಟ್ಯೂಬಲ್ಲಿ ಇದೆ, ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಯೂಟ್ಯೂಬಲ್ಲಿ ಹೋಗಿ ನೋಡಿದ್ರೆ. ಅವನ್ನೇ ಮಾಡಬೇಕು, ಅವನ್ನೇ ಮಾಡಬೇಕು. ಮದುವೆ ಯಾರಾಗಬೇಕು, ನೀವಾಗಬೇಕು ಅವನಾಗಬೇಕು? ಅಲ್ಲ, ಅವ್ರವ್ರ ಕರ್ಮ ಅವರೇ ತೆಗಿಬೇಕಮ್ಮ. ನಿಮ್ಮ ಅಣ್ಣ, ನೀವು ಆಗ್ಲೇ ನಿಮ್ಗೆ ಮದುವೆ ಆಗಿದೆಯಾ? ಇಲ್ಲ, ನಂದು ಮದುವೆ ಆಗಿಲ್ಲ. ಹಾ, ಹಂಗಾರೆ ಏನೋ ಸ್ವಲ್ಪ ದೋಷ ಇರ್ಬೋದು ನೋಡಿ. ಮೊದಲು ಇಬ್ಬರು ನೋಡಿ ಪರಿಹಾರ ಮಾಡ್ಕೊಳ್ಳಿ ಇದನ್ನ. ಅವ್ರವ್ರ ಮದುವೆಗೆ ಅವ್ರೇ ಅವ್ರವ್ರ ಕರ್ಮ ಅವ್ರವರೇ ತೆಗಿಬೇಕು. ಹೊಟ್ಟೆ ನಿಮ್ಗೆ ಹೊಟ್ಟೆ ನೀವೇ ಊಟ ಮಾಡಬೇಕು, ನಿಮ್ಮ ಪರವಾಗಿ ನಿಮ್ಮ ಅಣ್ಣ ಊಟ ಮಾಡಂಗಿಲ್ಲ. ಹಾಗೆ ನಿಮ್ಮ ಕರ್ಮ ಕಳ್ಕೊಳ್ಳೋಕ್ಕೆ ಎಪಿಸೋಡಲ್ಲಿದೆ, ಡೀಟೇಲಾಗಿದೆ ಎಲ್ಲ. ಮದುವೆ ಆಗಲಿಕ್ಕೆ ಏನು ತೊಂದರೆಗಳಿದೆಯೋ ಅದೆಲ್ಲ ನಿವಾರಣೆ ಮಾಡ್ಕೊಳ್ಳೋಕೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಇಲ್ಲೊಬ್ಬರು ಹೊಸಪೇಟೆಯಿಂದ ಈಶ್ವರಮ್ಮ ಅಂತ ಪತ್ರ ಬರೆದಿದ್ದಾರೆ. ನನ್ನ ಅಳಿಯ ಬಾಯಿ ಬಂದಂಗೆ ಕೆಟ್ಟ ಕೆಟ್ಟ ಮಾತಾಡ್ತಾನೆ, ನೀನು ನನ್ನ ಹತ್ರ ಬಂದು ಮಲಗು ಅಂತ ಅಳಿಯ ಹಿಂಸೆ ಕೊಡ್ತಾನೆ. ನನಗೆ ನನ್ನ ಮಗಳಿಗೆ ಗಂಡ್ಮಗು ಆಗಿಲ್ಲ ಅಂತ ಭಾಳಷ್ಟು ಟಾರ್ಚರ್ ಕೊಟ್ಟು ಬಾಯಲ್ಲಿ ಕೆಟ್ಟ ಕೆಟ್ಟ ಮಾತಾಡ್ತಾನೆ ಅಂತೇಳಿ ಎರಡು ಲೆಟ್ರ್ ಹಾಕಿದ್ದಾರೆ. ಪ್ರತ್ಯಂಗಿರ ಮಂತ್ರ ಹೇಳಬೇಕಮ್ಮ ನೀವು. ಓಂ ಕ್ಷಂ ಮ್ರಾಂ ಕ್ರೀಂ ಭಕ್ಷ ಜ್ವಾಲ ಜಿಹ್ವ ಕರಾಳದಂಷ್ಟೇ ಪ್ರತ್ಯಂಗಿರೆ ಭದ್ರಕಾಳಿ ಕ್ಷಂ ರಾಮ್ ಕ್ರೀಂ ಹುಂ ಫಟ್ ಸ್ವಾಹ. ಇದು ಹೇಳಕ್ಕೆ ಬರಲಿಲ್ಲ ಅಂದರೆ ಓಂ ಪ್ರತ್ಯಂಗಿರಾಯೇ ನಮಃ, ಓಂ ಪ್ರತ್ಯಂಗಿರಾಯೇ ನಮಃ, ಓಂ ಪ್ರತ್ಯಂಗಿರಾಯೇ ನಮಃ ಜಪ ಮಾಡಿ. ಒಂದು ಎರಡು ಹೆಚ್ಚಿಗೆ ಮಾತಾಡೋಕೆ ಹೋಗಬೇಡಿ ಅವನ ಜೊತೆ. ಒಂದು 20 ದಿವಸ ಮಾಡಿ, ಆಮೇಲೆ ನೋಡೋಣ. ಮತ್ತು ನೀವೇನು ಹೇಳಿದಿರಿ, ನಾವು ನಿಮ್ಮನ್ನು ಬಂದು ಭೇಟಿ ಮಾಡಬೇಕು ಅಂತ. ಜನವರಿ ಕಳ್ಕೊಂಡು ಬನ್ನಿ, ಖಂಡಿತ ನಮ್ಮ ಆಫೀಸಿಗೆ ಫೋನ್ ಮಾಡಿ ಮೆಸೇಜ್ ಮಾಡಿ, ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಮತ್ತೆ ಮತ್ತೆ ಪದೇ ಪದೇ ಬರಿಬೇಡಿ ಗಾಲಿ. ನೀವು ಎರಡು ಲೇಟ್ರ್ ಬರೆದಿದ್ದೀರಾ, ಓಂ ಪ್ರತ್ಯಂಗಿರಾಯಿ ನಮಃ, ಓಂ ಪ್ರತ್ಯಂಗಿರಾಯಿ ನಮಃ ಅಂತ ಜಪ ಮಾಡಬೇಕಷ್ಟೇ. ಇದು ಮಾಡ್ತಾ ಬನ್ನಿ, ನಿಮ್ಮ ಅಳಿಯ ನಿಮ್ಮಿಂದ ದೂರ ಆಗ್ತಾನೆ, ಕೆಟ್ಟ ಮಾತುಗಳು ಬಗೆಯೋದು ಕಮ್ಮಿ ಮಾಡ್ತಾನೆ. ಮತ್ತೊಬ್ರು ಯಾರು ಕರೆ ಮಾಡ್ತಿದ್ದಾರೆ. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಗುರುಜಿ, ಎಲ್ಲಿಂದ ಕರೆ ಮಾಡ್ತೀರಿ? ನಮಸ್ಕಾರ. ನಾವು ಶಿರಾದ ಹತ್ರ ಲಕ್ಷ್ಮೀ ಸಾಗರ್ ಗುರುಜಿ. ಲಕ್ಷ್ಮೀ ಸಾಗರ್ ಹೇಳಿ. ಗುರುಜಿ, ನಮ್ಮ ಮನೆಯಲ್ಲಿ ತುಂಬಾನೇ ತೊಂದರೆ ಗುರುಜಿ. ಏನ್ ಹೇಳಿ ತೊಂದರೆ ಅಂದ್ರೆ? ದೊಡ್ಡ ಏನ್ ತೊಂದರೆ? ತೊಂದರೆ ಅಂದ್ರೆ ವ್ಯವಹಾರಗಳು ಕೈ ಹತ್ತುತ್ತಿಲ್ಲ ಗುರುಜಿ, ಒಬ್ರು ಮಾತು ಒಬ್ರಿಗಿಲ್ಲ, ತುಂಬಾ ಜಗಳಗಳು ಮನೆಗಳಲ್ಲಿ. ಗೃಹ ಕ್ಲೇಶ ಸಮಸ್ಯೆ ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ಮನೇಲಿ ಗಲಾಟೆಗಳಾಗತ್ತೆ, ಒಂದಾಣಿಕೆ ಇಲ್ಲದಕ್ಕೆ ಬಹಳಷ್ಟು ಎಪಿಸೋಡ್ ಮಾಡಿದೀನಿ. ಅದನ್ನು ನೀವು ರಾತ್ರಿ ಹೊತ್ತು ದಿಮ್ನ ತತ್ವ ಚೊಮ್ಮಲ್ಲಿ ಇಟ್ಬಿಟ್ಟು ಮಲಗಿ, ಬೆಳಗ್ಗೆ ಹೊತ್ತು ಮಾವಿನ ಸೊಪ್ಪಲ್ಲಿ ಮನೇಲಿ ಪ್ರೋಕ್ಷ ಮಾಡೋ ತಂತ್ರ ಮಂತ್ರ ಮುದ್ರೆಗಳೆಲ್ಲ ಭಾಳಷ್ಟು ಹೇಳಿದ್ದೀನಿ. ಇದ್ರ ಜೊತೆಗೆ ನೀವು ಟಿ ವಿನಲ್ಲಿ ನೋಡಬೇಕು, ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಯೂಟ್ಯೂಬ್ ಚಾನಲ್ ಎಲ್ಲ ಹಾಕಿದ್ದೀವಿ. ಒಂದು ದಿವಸ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ಹಸುನ ಕರುನ ಕರ್ಕೊಂಬಂದು ಪಾತ್ ಪೂಜೆ ಮಾಡಿ. ಮನೇಲಿ ಎಲ್ಲ ಥರ ತೊಂದರೆಗಳು ನೆಗೆಟಿವ್ ಎನರ್ಜಿ ಇದ್ದರೆ ಹೊಟ್ಟೋಗುತ್ತೆ. ಅದಕ್ಕೆ ಗೋಧಿ ಹಿಟ್ಟು ಬೆಲ್ಲ ತುಪ್ಪ ಮೂರನ್ನು ಮಿಕ್ಸ್ ಮಾಡಿ, ಗೋಧಿ ಹಿಟ್ಟು ಬೆಲ್ಲನ ಚೆನ್ನಾಗಿ ಪುಡಿ ಮಾಡಾಕ್ಬಿಟ್ಟು ತುಪ್ಪ ಮಿಕ್ಸ್ ಮಾಡಿಬಿಟ್ಟು ಹಸು ಕರುಗಳಿಗೆ ಪೂಜೆ ಮಾಡಿ, ಪಾತ್ ಪೂಜೆ ಮಾಡಿ ಅದನ್ನು ತಿನ್ನಕ್ಕೆ ಕೊಡಿ. ಏನಾದ್ರು ಕೆಟ್ಟ ಮಾಟಮಂತ ಪ್ರಯೋಗ ಅಥವಾ ಮನೆ ವಾಸ್ತು ದೋಷ ಇದ್ದರೆ ಅಥವಾ ನಿಮ್ಮಲ್ಲಿ ಜಾತಕ ದೋಷ ಇದ್ದರೆ ನಿವಾರಣೆ ಆಗುತ್ತೆ. ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತಮ್ಮ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಇಲ್ಲೊಬ್ಬರು ಪತ್ರ ಬರೆದಿದ್ದಾರೆ, ಒಂದು ಲೆಟ್ರು. ಅವ್ರದ್ದು ಏನಂದರೆ, ಮದುವೆಯಾಗಿ 12 ವರ್ಷ ಆಯಿತು, 3 ಮಕ್ಕಳಿದ್ದಾರೆ, ಗಂಡ ತುಂಬ ಟಾರ್ಚರ್ ಕೊಡ್ತಾನೆ, ಕುಡಿತಾನೆ, ಕೆಲಸ ಮಾಡಲ್ಲ, ನಾನೇ ಮನೆಯಲ್ಲಿ ಸಾಲ ಮಾಡಿ ಮಾಲ ಹಾಕ್ಕೊಂಡು ವ್ಯಾಪಾರ ಮಾಡಿ ಮಕ್ಕಳು ಸಾಕ್ತಾ ಇದ್ದೀನಿ, ನನಗೆ ಹೊಡೆದು ಬಡ್ದು ಮಾಡ್ತಾನೆ. ಮತ್ತು ಮೃತ್ಯುಂಜಯ ಮಂತ್ರ ಹೇಳ್ತಾ ಇದ್ದೀನಿ, 1,00,000 ಜಪ ಮಾಡಿದ್ದೀನಿ, ಅಂಗಡಿ ವ್ಯಾಪಾರ ಆಗುತ್ತಿಲ್ಲ, ಬೇರೆ ಪರಿಹಾರ ತಿಳಿಸಿ ಅಂತ. ಇದೇ ಜಪ ಮಾಡಿ ಮತ್ತು ಓಂ ಶ್ರೀಂ ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ, ಶ್ರೀಂ ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೈ ನಮಃ. ಓಂ ಶ್ರೀಂ ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ, ಶ್ರೀಂ ರೀಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ. ಓಂ ಶ್ರೀಂ ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ, ಶ್ರೀಂ ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಅಂಥೇಳಿ ಈ ಮಂತ್ರನ ದಿನ ಜಪ ಮಾಡಿ ಬಿಳಿ ಅಕ್ಕದ ಗಿಡದ ಹೂವನ್ನ ಕಿತ್ಕೊಂಡು ಕೈಲಿ ಇಟ್ಕೊಂಡು ಜಪ ಮಾಡಿಬಿಟ್ಟು ಆ ಬಿಳಿ ಅಕ್ಕದ ಗಿಡದ ಹೂವನ್ನು ಗಲ್ಲಪೆಟ್ಕಿನಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಬಿಸ್ನೆಸ್ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಮತ್ತು ನಿಮ್ಮ ವಂಶದ ಗಂಡು ದೇವರು ಯಾರು, ಆ ದೇವ್ರಿಗೆ ಹೋಗಿ ಗಂಡ ಕುಡಿತಾನೆ ಹೊಡಿತಾನೆ ಹಿಂಸೆ ಕೊಡ್ತಾನೆ ಅಂತೇಳಿ ಆ ದೇವರಿಗೆ ಪ್ರಾರ್ಥನೆ ಮಾಡಿ 100 ಪ್ರದಕ್ಷಿಣೆ ಮಾಡಿ ಬನ್ನಿ, ನಿಮ್ಮ ಗಂಡಂಗೆ ಭಾಳಷ್ಟು ಪರಿವರ್ತನೆ ಆಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಪತ್ರ ಬರೆದಿದ್ದಕ್ಕೆ ಧನ್ಯವಾದಗಳು. ಈಗ ಮತ್ತೊಬ್ರು ಯಾರು ಕರೆ ಮಾಡ್ತಿದ್ದಾರೆ. ಹಲೋ ಹಲೋ, ನಮಸ್ತೆ ಹೇಳಿ, ಎಲ್ಲಿಂದ ಕರೆ ಮಾಡ್ತೀರಿ? ನಮಸ್ತೆ ಗುರುಜಿ, ನಾವು ಉಡುಪಿಯಿಂದ ಫೋನ್ ಮಾಡೋದು. ಎಲ್ಲಿಂದ? ಉಡುಪಿಯಿಂದ. ಉಡುಪಿ ಸ್ವಲ್ಪ ಜೋರ ಮಾತಾಡಿ. ನಮ್ಮ ಮಿಸ್ಸಸ್ ಅವರಿಗೆ ಸಯಾಟಿಕ ಪೇನ್ ಇದೆ ಲೆಫ್ಟ್ ಸೈಡ್ ಅಲ್ಲಿ. ಲೆಫ್ಟ್ ಸೈಡ್ ಅಲ್ಲಿ ಸಯಾಟಿಕ ಪೇನ್ ಇದೆ. L4 L5 ಬಲ್ಜ್ ಆಗಿದೆ ಅಂತ ಹೇಳ್ತಾರೆ ಡಿಸ್ಕ್. ನಾನೊಂದು ಎಪಿಸೋಡ್ ಮಾಡಿ ಗೊತ್ತಾ, ನಂಬರ್ 8 ವಾಕ್ ಮಾಡೋದು, ನಂಬರ್ 8.
ನಂಬರ್ 8 ನಲ್ಲಿ ವಾಕ್ ಮಾಡಬೇಕು ಅಂತ ಸಿದ್ಧ ನಡೆ ಅಂತ ಇನ್ಫಿನಿಟಿ ವಾಕ್ ಅಂತ ಹೇಳಿ ಒಂದು ಎಪಿಸೋಡ್ ಮಾಡಿ ಸುಮಾರು ಒಂದು 3 ತಿಂಗಳು ಆಗಿರಬಹುದು ಅನ್ಸುತ್ತೆ ನಂಬರ್ 8 ಪ್ರಕಾರ ನೀವು ವಾಕ್ ಮಾಡಿ ಇನ್ಫಿನಿಟಿ ವಾಕ್ ಅಂತ ಸಿದ್ಧ ನಡೆ ಅಂತ ಸಿಯಾಟಿಕ 3 ದಿನದಲ್ಲೇ ಕ್ಯೂರ್ ಆಗಿಬಿಡುತ್ತೆ ಒಂದು ಎರಡನೇದು ನೀವು ಅಲ್ಲಿ ಏನು ಕೆಲಸ ಮಾಡ್ತೀರಾ ಸರ್ ಬಹಳಷ್ಟು ಕೂತ್ಕೊತೀರಾ ಕೂತ್ಕೊಂಡು ಕೆಲಸ ಮಾಡ್ತೀರಾ ಹೌದು ಮನೆ ಕೆಲಸ ಮಾಡ್ತಾರೆ ಅಷ್ಟೇ ಏನು ಕೆಲಸ ಮಾಡ್ತೀರಿ ಮನೆ ಅಡಿಗೆ ಕೆಲಸ ಮಾಡ್ತಾರೆ ಅಡಿಗೆ ಕೆಲಸ ಓಕೆ ತುಂಬಾ ವೇಟ್ ಅಲ್ಲಿ ಎತ್ತುತ್ತೀರಾ ವೇಟ್ ಭಾರ ಎತ್ತುತ್ತೀರೇನು ನೀವು ಹಾ ಭಾರ ಏನೋ ಎತ್ತುತ್ತಿದ್ರು ಮೊದಲು ಇವಾಗ ಎತ್ತುತ್ತ ಇಲ್ಲ ಹಾ ಇವಾಗ ಆಗೋದು ಇಲ್ಲ ಓಕೆ ನೀವು ನಂಬರ್ 8 ನವ ದಿನನಿತ್ಯ ಒಂದು ಅರ್ಧ ಗಂಟೆ ಮಾಡಬೇಕು ನಂಬರ್ 8 ನಡೆ ಇನ್ಫಿನಿಟಿ ನಡೆ ಅಂತ ಹೇಳಿ ಅದನ್ನ ನಂಬರ್ 8 ಪ್ರಕಾರ ವಾಕ್ ಮಾಡ್ಕೊಂಡು ಬನ್ನಿ ಎರಡು ದಿನ ಮೂರು ದಿನದಲ್ಲಿ ನಿಮಗೆ ಬಹಳ ರಿಲೀಫ್ ಸಿಗುತ್ತೆ ಮೂರನೇದು ಸಾಕಷ್ಟು ನೀವು ನಿಂಬೆಹಣ್ಣು ಜ್ಯೂಸ್ ಕುಡಿಬೇಕು ಆವಾಗ ಆ ಬೋನಲ್ಲಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇದ್ದರೆ ಮ್ಯಾನೇಜ್ ಆಗುತ್ತೆ ಸೂರ್ಯನ ಬೆಳಕಲ್ಲಿ ದಿನ ಅರ್ಧ ಗಂಟೆ 9 11 ಗಂಟೆ ಒಳಗೆ ಒಂದು ಅರ್ಧ ಗಂಟೆ ಮೈನ ಬೆಚ್ಚಗೆ ಮಾಡಿ ಕೂತ್ಕೊಳ್ಳಿ ಸೂರ್ಯ ಸ್ನಾನ ಮಾಡಿ ನಾಲ್ಕನೇದು ನಿಮ್ಮ ಉಡುಪಿಯಲ್ಲಿ ಎಲ್ಲರೂ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಆಯಿತು ಅಂದರೆ ಆ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಪ್ರತಿದಿನ 108 ಸುತ್ತು ಪ್ರದಕ್ಷಿಣೆ ಮಾಡಿ ಸ್ನಾನ ಮಾಡಿ ಖಾಲಿ ಹೊಟ್ಟೆನಲ್ಲಿ 108 ಸುತ್ತು ಒಂದು 21 ದಿವಸ ಮಾಡಿ ಜಾತಕದಿಂದ ದೋಷ ಇದು ಖಂಡಿತ ಕ್ಯೂರ್ ಆಗುತ್ತೆ ಭಾಳ ಸಂತೋಷ ಕರೆ ಮಾಡೋಕ್ಕೆ ಧನ್ಯವಾದಗಳು ಯಾರೋ ಒಬ್ಬರು ಕರೆ ಮಾಡ್ತಿದ್ದಾರೆ ಹಲೋ ಹಲೋ ಗುರುಜಿ ನಮಸ್ಕಾರ ಗುರುಜಿ ನಮಸ್ತೆ ಯಾವೂರಿಂದ ಕರೆ ಮಾಡ್ತೀರಿ ಗುರುಜಿ ಬೊಮ್ಮಸಂದ್ರ ಅಂತ ಎಲ್ಲಿ ಬೊಮ್ಮಸಂದ್ರ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮಸಂದ್ರ ಸ್ವಲ್ಪ ಜೋರ ಮಾತಾಡಿ ಗುರುಜಿ ಯಾವಾಗಲೂ ಮೈಯಲ್ಲಿ ಹುಷಾರಿರೋದಿಲ್ಲ ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಬೇಕು ಅಂತ ಕಾಲ್ ಮಾಡ್ತಾನೆ ಇದ್ದೀನಿ ಗುರುಜಿ 4 ಮಾಡ್ತಾನೆ ಇದ್ದೀನಿ ಜನವರಿ ಆದ್ಮೇಲೆ ಕಾಲ್ ಮಾಡಿ ಅಂತ ಹೇಳಿದ್ರು ಆಯಿತು ಜನವರಿ 7 ತಾರೀಕು ನಂತರ ಮೆಸೇಜ್ ಮಾಡಿ ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಮೆಸೇಜ್ ಮಾಡಿ ಎಲ್ರಿಗೂ ಅಪಾಯಿಂಟ್ಮೆಂಟ್ ಕೊಡಿ ಇವಾಗ ಜನವರಿಂದ ಕೊಡ್ತೀನಿ ಗುರುಜಿ ಯಾವಾಗಲೂ ಹುಷಾರೇ ಇರೋದಿಲ್ಲ ಗುರುಜಿ ಯಾವಾಗಲೂ ಹುಷಾರು ನಿಮ್ಮ ಮೆನ್ಸಸ್ ಕರೆಕ್ಟಾಗಿ ಹಾಕ್ತೀರಾ ಮುಟ್ಟಾಕ್ತಿದ್ದೀರಾ ಹಾಕ್ತೀನಿ ಗುರುಜಿ ಓಕೆ ಎರಡನೇದು ನಿದ್ದೆ ಬರುತ್ತಾ ನಿಮಗೆ ನಿದ್ದೆನೂ ಬರುತ್ತೆ ಹಾಸ್ಪಿಟ್ಲ್ಗೆ ಹೋದ್ರೆ ಏನೂ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಎಲ್ಲೆಲ್ಲ ತೋರಿಸಿದ್ವಿ ಮಾಟ ಮಂತ್ರ ಮಾಡಿದ್ದಾರೆ ಅಂತ ಹೇಳ್ತಾರೆ ಮಾಟ ಮಂತ್ರ ಮಾಡಿದ್ದಾರೆ ಅನ್ನೋದಕ್ಕೆ ನಾವು ನೀವು ನಮ್ಮನ್ನು ಭೇಟಿನೇ ಮಾಡಬೇಕು ಟೆಸ್ಟ್ ಮಾಡಬೇಕು ಸುಮ್ಮನೆ ಹೇಳೋಕ್ಕಾಗಲ್ಲ ಸುಮ್ಮನೆ ಮಾಟ ಮಾಡಿದೆ ಅಂತ ಹೇಳೋದಲ್ಲ ಕೆಲವು ದೇಹದಲ್ಲಿ ದೋಷ ಇರುತ್ತೆ ಜಾತಕದ ಪ್ರಕಾರ ಜಾತಕದ ದೋಷನೂ ಇರ್ಬೋದು ಇಲ್ಲ ಮಾಟ ಮಂತ್ರನೂ ಮಾಡಿಸಿರ್ಬೋದು ಇಲ್ಲ ಭೂತ ಪ್ರೇತ ಪಿಶಾಚಿ ಬಾಧೆಯೂ ಇರ್ಬೋದು ಅಮಾವಾಸ್ಯೆ ಪೌರ್ಣಮಿ ಬಂದರೆ ತುಂಬಾ ಕಷ್ಟ ಆಗುತ್ತೆ ಆಗಿದ್ರೆ ಏನೋ ಪ್ರಯೋಗ ಆಗಿರ್ಬೋದು ಆ ಥರ ಇತ್ತು ಅಮಾವಾಸ್ಯೆ ಮೇಲೆ ಸಿಂಪ್ಟಮ್ಸ್ ಚೇಂಜಸ್ ಆಗ್ತದೆ ಅಂತಾರೆ ಮಾಟ ಮಂತ್ರ ಪ್ರಯೋಗ ಆಗಿರ್ಬೋದು ಅದಕ್ಕೆ ನೀವು ಒಂದು ಕೆಲಸ ಮಾಡಿ ಮೆಸೇಜ್ ಮಾಡಿ ಫೋನ್ ಮಾಡಿಬಿಟ್ಟು ನಮ್ಮ ಆಫೀಸ್ಗೆ ನಾವು ಜನವರಿಯಿಂದ 17 ತಾರೀಕು ನಂತರ ಕೊಡ್ತೀವಿ ನಾವು ಭಾಳ ಸಂತೋಷ ಧನ್ಯವಾದಗಳು ಕರೆ ಮಾಡೋದಕ್ಕೆ ಇವರೊಬ್ಬರು ಲಿಂಗನಸೂರಿಂದ ಬಸಯ್ಯ ಹಿರೇಮಠ ಅಂತ ಒಬ್ಬ ಪತ್ರ ಬರೆದಿದ್ದಾರೆ ನನಗೆ 4 ಮಕ್ಕಳು 3 ಜನ ಹೆಣ್ಣುಮಕ್ಕಳು ಒಬ್ಬ ಗಂಡುಮಗ ಇದ್ದಾನೆ ಹಿರಿಯ ಮಗಳ ಗಂಡ ಸಾಧಾರಣವಾಗಿ ಒಂದು ವೃತ್ತಿ ಮಾಡಿಕೊಂಡು ಆಸ್ತಿ ಮತ್ತು ಸ್ವಂತ ಮನೆ ಇದೆ ಎರಡನೇ ಮಗಳಿಗೆ ಆಸ್ತಿ ಇಲ್ಲ ಸ್ವಂತ ಮನೆ ಇಲ್ಲ ಹೊಲ ಇದೆ ಅಂತ ಬರ್ತಿದ್ದೀರಿ ಇದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ಹೇಳಿ ನೀವು ಮಗಳು ಕೊಡಬೇಕಾದ್ರೆ ಆಸ್ತಿ ಪಾಸ್ತಿ ನೋಡಿ ಇರೋನಿಗೆ ಕೊಡಬೇಕು ನೀವು ಆ ಥರ ಕೊಟ್ಟಿಲ್ಲ ಅಂತ ನಾನೇನು ಮಾಡೋಕ್ಕಾಗಲ್ಲ ಮೂರನೇದು ಮಗನಿಗೆ ಉದ್ಯೋಗ ಎಲ್ಲ ಪ್ರೆಸ್ಸಲ್ಲಿದ್ದ ಪ್ರೆಸ್ ಲಾಸ್ ಆಯಿತು ಆಮೇಲೆ ನನ್ನ ಹತ್ರ 6 ಜಮೀನು ಇದೆ ತುಂಬ ನಷ್ಟ ಆಯಿತು ಲೀಸ್ ಹಾಕೋದು ಕೂಡ ನಷ್ಟ ಮಾರಲು ಸಾಧ್ಯವೇ ಆಗ್ತಾಯಿಲ್ಲ ಸಾಲ ಬಾಧೆ ವಿಪರೀತ ಇದೆ ಅಂತೇಳಿ ಇದು ಬರ್ತಿದ್ದೀರಿ ನಿಮ್ಮ ಜಮೀನಿನಲ್ಲಿ ಮಧ್ಯಭಾಗದಲ್ಲಿ ನಿಮ್ಮ ಜಮೀನು ಮಧ್ಯಭಾಗದಲ್ಲಿ ಒಂದು ಅಮಾವಾಸ್ಯೆ ದಿವಸ ಆ ಜಾಗದಲ್ಲಿ ಕೂತ್ಕೊಂಡು ಮಧ್ಯಭಾಗದಲ್ಲೇ ಕೂತ್ಕೊಂಡು ನಾನು ಹೇಳೋ ಮಂತ್ರನ ಒಂದು ಅರ್ಧ ಗಂಟೆ ಜಪ ಮಾಡಿ ಓಂ ಭೂರ್ಭುವಸ್ವಃ ವರಹ ವರಹ ನರಸಿಂಹಾಯ ನಮಃ ಅಂತ ವರಹ ನರಸಿಂಹ ಅಂತ ಒಂದು ಇನ್ನೊಂದಿದೆ ನರಸಿಂಹರು ಅಲ್ಲಿ ವರಹ ನರಸಿಂಹ ಅಂತೇಳಿ ಓಂ ಭೂರ್ಭುವಸ್ವಃ ವರಹ ನರಸಿಂಹಾಯ ನಮಃ ಓಂ ಭೂರ್ಭುವಸ್ವ ವರಹ ನರಸಿಂಹಾಯ ನಮಃ ಓಂ ಭೂರ್ಭುವಸ್ವಃ ವರಹ ನರಸಿಂಹಾಯ ನಮಃ ಅಂತ ಜಪ ಮಾಡಿದ್ರೆ ನಿಮಗೆ ಈ ಜಮೀನು ಮಾರಾಟ ಆಗುತ್ತೆ ಎಷ್ಟಾದ್ಯೂ ಅಷ್ಟು ಸಾಲ ಬಾಧೆ ತೀರುತ್ತೆ ಇದೆಲ್ಲ ಪೂರ್ವಜನ್ಮದ ಕರ್ಮ ಕೆಲವು ಜಮೀನಿನಲ್ಲಿರೋ ದೋಷಗಳಿಂದ ಈ ರೀತಿ ಆಗುತ್ತೆ ನಿಮ್ಮ ಜಮೀನಲ್ಲೇ ಕೂತ್ಕೊಂಡು ಅರ್ಧ ಗಂಟೆ ನೀಟಾಗಿ ಈ ಮಂತ್ರ ಹೇಳ್ತಾ ಮಾಡಿ ಎಷ್ಟು ದಿವಸ ಮಾಡಬೇಕು ಒಂದು 21 ದಿವಸ ಮಾಡಿ ಪೂರ್ವಕ್ಕೆ ಮುಖ ಮಾಡ್ಕೊಂಡು ಕೂತ್ಕೊಂಡು ಜಪ ಮಾಡಿ ಯಾವ ಸಮಯದಲ್ಲಾದರೂ ಮಾಡಿ ಪೂರ್ವಕ್ಕೆ ಕೂತ್ಕೊಂಡು ಜಪ ಮಾಡಿದ್ರೆ 21 ದಿವಸ ಭೂಮಿಗೆ ಕಲಾಶಕ್ತಿ ಬರುತ್ತೆ ಗುರುಬಲ ಬರುತ್ತೆ ಭೂಮಿಗೆ ಮಾರಾಟ ಆಗ್ಬೋದು ನಿಮ್ಮ ಸಾಲ ಬಾಧೆ ತೀರ್ಬೋದು
ಭಾಳ ಸಂತೋಷ. ನಿಮ್ಮ ಮಗನಿಗೆ ಅತ್ತಿಯಣ್ಣನ ಮರಕ್ಕೆ ಇಲ್ಲಾಂದರೆ ಗಾಣಗಾಪುರ ಅಂತಿದೆ ಗುಲ್ಬರ್ಗದಿಂದ, ಗುಲ್ಬರ್ಗ 45 ಕಿಲೋಮೀಟರ್ ದೂರ ಗಾಣಗಾಪುರ, ಅಲ್ಲಿಗೆ ಹೋಗಿ 8 ದಿನದಲ್ಲಿ ಸ್ನಾನ ಮಾಡಿ 5 ಮನೆ ಭಿಕ್ಷೆ ಬೇಡಿ ಬಂದರೆ ನಿಮ್ಮ ಹುಡುಗನಿಗೂ ಕೂಡ ಗುರುಬಲ ಪ್ರಾಪ್ತಿಯಾಗಿ ಅವ್ನು ಮಾಡೋ ಉದ್ಯೋಗದಲ್ಲಿ ಯಶಸ್ವಿ ಆಗುತ್ತೆ. ಭಾಳ ಸಂತೋಷ, ಪತ್ರ ಬದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಯಾರು ಕರೆ ಮಾಡ್ತಿದ್ದಾರೆ? ಹಲೋ, ಹಲೋ, ನಮಸ್ತೆ ಹೇಳಿ, ಯಾವೂರಿಂದ ಕರೆ ಮಾಡ್ತೀರಿ? ಸರ್, ನಾವು ಕನಕಪುರದಿಂದ. ಹೇಳಿ ಅಮ್ಮ. ನಮ್ಮ ಅಪ್ಪಾಜಿಗೆ ಸ್ಟ್ರೋಕ್ ಆಗಿ 3 ವರ್ಷ ಆಗಿದೆ, ಬಟ್ ಅವ್ರಿಗೆ ಕಾಲು ನಡೆಯೋದಕ್ಕೆ ಆಗ್ತಿಲ್ಲ, ಏನ್ ಮಾಡೋದು ಸರ್? ಮರ್ಮಾ ಥೆರಪಿ ಮಾಡಿಸ್ಬೇಕಮ್ಮ. ಮರ್ಮಾ ಥೆರಪಿ 3 ವರ್ಷ ಆಗಿದೆ ಅಂದ್ರೆ ಹಳೆ ಕಾಯಿಲೆ, ಮರ್ಮಾ ಥೆರಪಿ ಅಂತ ಹೇಳಿ ಮಾಡಬೇಕು. ಮರ್ಮಾ ಥೆರಪಿ ಮಾಡಿದ್ರೆ ಪ್ಯಾರಾಲಿಸಿಸ್ನ ಎಷ್ಟೇ ವರ್ಷ ಆಗಿರೋ ನಿಧಾನ ತೆಗಿಬೋದು. ಒಂದು 3-4 ಸಲ ಮರ್ಮಾ ಥೆರಪಿ ಮಾಡಿದ್ರೆ ಖಂಡಿತ ಗುಣ ಆಗ್ತಾರೆ. ಇಲ್ಲ ಫಿಸಿಯೋಥೆರಪಿ ಮಾಡಿಸಿದ್ದೀರಾ ಯಾವಾಗಲಾದರೂ? ಸರ್ ಮಾಡಿಸಿದೀವಿ, ಅವೆಲ್ಲ ಎಲ್ಲ ಮಾಡಿಸಿದೀವಿ ಸರ್, ಬಟ್ ಆದರೂ ಬರ್ತಿಲ್ಲ ಅದು. ಮರ್ಮಾ ಥೆರಪಿ ನೋಡಿ, ನಾನೊಂದು ಮರ್ಮಾ ಥೆರಪಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಈಗ ನೆನ್ನೆ ಆಯಿತು, ಡಿಸೆಂಬರಲ್ಲಿ ಈ ತಿಂಗಳು 20ರಿಂದ 24ನೇ ತಾರೀಕುವರೆಗೂ ಒಂದು ಕ್ಲಾಸ್ ಮಾಡಿದೆ. ಜನವರಿ 26ರಿಂದ ಒಂದು ಕ್ಲಾಸ್ ಮಾಡ್ತಾ ಇದ್ದೀನಿ. ನೀವೇ ಬಂದು ಕಲ್ತ್ಕೊಂಡು ನಿಮ್ಮ ತಂದೆ ಡೈಲಿ ಮಾಡ್ಬೋದು ಅದನ್ನು. ಒಂದು ವಾರ ಮಾಡಿದ್ರೆ ಪ್ಯಾರಾಲಿಸಿಸ್ ಎಲ್ಲ ರಿಲೀಸ್ ಆಗುತ್ತೆ, ಪಾರ್ಶ್ವವಾಯು. ಮರ್ಮಾ ಥೆರಪಿ ಮಾಡಬೇಕು. ಎಲ್ಲಿ ಆ ಮರ್ಮಾ ಪಾಯಿಂಟ್ಸ್ಗೆ ಥೆರಪಿ ಮಾಡಿದ್ರೆ ಸ್ಟ್ರೋಕ್ ರಿಲೀಸ್ ಆಗುತ್ತೆ, ರಕ್ತ ಹರಿಯುತ್ತೆ, ಆಕ್ಸಿಜನ್ ಹರಿಯುತ್ತೆ, ಅದರಲ್ಲಿರ್ತಕ್ಕಂಥ ಏನು ಸ್ಟಿಫ್ನೆಸ್ ರಿಮೂವ್ ಆಗಿ ಮಾಮೂಲಿನಂತೆ ಅಲ್ಲ ಕೈ ಕಾಲೆಲ್ಲ ಮೂವ್ ಆಗುತ್ತೆ. ಜೊತೆಗೆ ನೀವು ನಾನ್ ವೆಜ್ ಕೊಡಬಾರ್ದು ಯಾರೋ ನೀವು ಸ್ಟ್ರೋಕ್ ಆಗಿದ್ರೆ. ಮೂರನೇದು, ನಿಮ್ಮ ತಂದೆ ಎದ್ದು ನಡೆಯೋದಿದ್ದರೆ ಅತ್ತಿಯಣ್ಣನ ಮರಕ್ಕೆ ದಿನ ಪ್ರದಕ್ಷಿಣೆ ಮಾಡೋಕ್ಕೆ ಹೇಳಿ. ಅವ್ರಿಗೆ ಎಷ್ಟು ಸಾಧ್ಯವೋ ಅಷ್ಟು ನಿಧಾನಕ್ಕೆ ಪ್ರದಕ್ಷಿಣೆ ಮಾಡ್ತಾ ಬನ್ನಿ. ಇಷ್ಟು ದಿವಸನಾದರೂ ಮಾಡಿ, ಇಷ್ಟು ದಿವಸ ಅಂತಿಲ್ಲ, ಮಾಡ್ತಿದ್ರೆ ಭಾಳ ಆ ದೋಷ ಜಾತಕದಿಂದ ಬಂದಿದ್ದರೆ ಹೋಗುತ್ತೆ. ಒಂದೊಂದು ಮಾಟ ಮಂತ್ರ ಮಾಡಿಸಿದ್ರು ಕೂಡ ಹೊಟ್ಟೋಗ್ಬಿಡುತ್ತೆ ಪ್ರದಕ್ಷಿಣೆ ಮಾಡೋದ್ರಿಂದ. ಇದನ್ನು ಮಾಡಿಸಿ ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಇಲ್ಲೊಬ್ಬರು ಸುಳ್ಯದಿಂದ ಒಂದು ಪತ್ರ ಬರೆದಿದ್ದಾರೆ. ನನ್ನ ಗಂಡನ ಆಸ್ತಿನ ಮತ್ತೆ ಕೊಡ್ತಿಲ್ಲ, ಅದಕ್ಕೇನಾದ್ರು ಒಂದು ಮಂತ್ರತಂತ್ರ ಇದ್ದರೆ ಹೇಳಿ ಅಂತ. ಒಂದು ಎರಡನೇದು, ಎಲ್ಲರ ಮನೆಯಲ್ಲೂ ಎಷ್ಟೋ ಜನ ಕೆಟ್ಟ ಚಟಗಳಿಗೆ ಬಲಿಯಾಗಿ ಮದ್ಯಪಾನ ಮಾಡಿ ಅನೇಕ ತಾಯಿ ತಂದೆಯರಿಗೆ ತೊಂದರೆ ಕೊಡ್ತಾರೆ. ಕುಡಿಯೋದು ಬಿಡಿಸೋದು ಹೇಗೆ ಅಂತ ಒಂದು ಎಪಿಸೋಡ್ ಮಾಡಿ ಅಂತ ಹೇಳಿದ್ದೀರಾ. ಬಹುಶಃ ಇದು ನಾನು ಈಗಾಗಲೇ ಸುಮಾರು 12-13 ವರ್ಷದಿಂದ ಮಾಡಿದ್ದೀನಿ, ಟಿ ವಿ ಯೂಟ್ಯೂಬಲ್ಲಿದೆ ನೋಡಿ. ಅಕಸ್ಮಾತ್ ಇಲ್ಲಾಂದರೂ ಮತ್ತೊಂದು ಸಲ ಮಾಡ್ತೀನಿ, ಕುಡಿಯೋದು ಬಿಡಿಸೋದು ಹೇಗೆ ಅಂತ. ಇನ್ನೊಂದು, ನಮ್ಮ ದಕ್ಷಿಣ ಕನ್ನಡದಲ್ಲಿ, ಕನ್ನಡ ಸೇರಿದಂತೆ ಹಲವು ಕಡೆ ಅಡಕೆ ಮರಗಳಿಗೆ ಹಳದಿ ರೋಗ ಅಂತ ಬರುತ್ತೆ. ಗರಿಗಳಿಗೆಲ್ಲ ಹಳದಿಯಾಗಿ ಒಣಗೋಗಿ ಸತ್ತೋಗುತ್ತೆ. ಇದನ್ನೇ ನಂಬ್ಕೊಂಡು ಬದುಕ್ತಿರೋದು ನಮ್ಮಂಥ ರೈತರಿಗೆ, ಈ ಅಡಕೆ ಮರಕ್ಕೆ ಈ ರೋಗ ಬರಬಾರ್ದು, ಈ ಬ್ಯಾಕ್ಟೀರಿಯಾ ವೈರಸ್ಸು ತಾಕದೇ ಇರೋ ಥರ ಒಂದು ಏನಾದ್ರು ಮುದ್ರಾವಂತ ತಂತ್ರಗಳು ತಿಳಿಸಿ ಅಂತ ಹೇಳಿದ್ದೀರಾ. ಅಗ್ನಿಹೋತ್ರಿ ಭಸ್ಮಕ್ಕೆ ಗೋಮೂತ್ರನ ಮಿಕ್ಸ್ ಮಾಡಿಬಿಟ್ಟು ಆ ಮರದ ಬುಡಕ್ಕೆ ಹಾಕಿಬಿಟ್ರೆ ಒಂದು ತಿಂಗಳು ಪೂರ್ತಿ ಆ ಮರ ಎಂಥ ಕಾಯಿಲೆ ಇದ್ದರೂ ಬರೋಲ್ಲ. ಅಗ್ನಿಹೋತ್ರಿ ಭಸ್ಮ, ಅಗ್ನಿಹೋತ್ರಿಗಳು ಯಾರಿದ್ದಾರೆ ನೋಡಿ ನೀವು ಆಜುಬಾಜಿನಲ್ಲಿ, ಅವ್ರ ಭಸ್ಮನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ದಿನನಿತ್ಯ ಬೆಳಗ್ಗೆ ಸಂಜೆ ಮಾಡ್ತಾರೆ. ಆ ಭಸ್ಮಕ್ಕೆ ಗೋಮೂತ್ರ ಮಿಕ್ಸ್ ಮಾಡಿಬಿಟ್ಟು ಆ ಮರದ ಬುಡಕ್ಕೆ ಹಾಕ್ಬಿಟ್ಟ ಅಂತಂದರೆ ಈ ಮರಕ್ಕೆ ಬರೋ ಹಳದಿ ರೋಗ ನಿವಾರಣೆ ಆಗುತ್ತೆ. ಮತ್ತು ಗಂಡನ ಆಸ್ತಿ ಬರಬೇಕು ಅಂತ ಕೇಳ್ತಾ ಇದ್ದೀರಿ ನೀವು. ನಿಮ್ಮ ಕುಲದೇವರು ಯಾರಿದ್ದಾರೋ ಗಂಡನ ಮನೆ ಕುಲದೇವರಿಗೆ, ಅವರಿಗೆ ಅಭಿಷೇಕ ಮಾಡಿ 108 ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡಿ. ನಿಮ್ಮ ಅತ್ತೆ ಹೆಸರನ್ನ ವಿಳ್ಯದೆಲೆ ಮೇಲೆ ಬರೆದುಬಿಟ್ಟು ಪೆನ್ನಲ್ಲಿ ಅಥವಾ ಸ್ಕೆಚ್ ಪೆನ್ನಲ್ಲಿ 108 ವಿಳ್ಯದೆಲೆ ಒಂದೊಂದು ಎಲೆ ಮೇಲೆ ನಿಮ್ಮ ಅತ್ತೆ ಹೆಸರು ಬರೆದುಬಿಟ್ಟು ಅದನ್ನು ತಗೊಂಡೋಗ್ಬಿಟ್ಟು ನಿಮ್ಮ ಕುಲದೇವನಿಗೆ ಹಾರ ಹಾಕಿಸ್ಬಿಟ್ರೆ, ವಿಳ್ಯದೆಲೆ ಬರೆದು ಅದನ್ನು ಸುತ್ತಿ ಸುತ್ತಿ ಕಟ್ಟಿಬಿಟ್ಟು ಹಾರ ಮಾಡಿ 108 ಮಾಡಿದ್ರೆ ಎಂಥ ಕಠಿಣವಾದ ಮನಸ್ಸಿದ್ರು ಕೂಡ ನನ್ನ ಸೊಸೆಗೆ ನನ್ನ ಆಸ್ತಿ ಕೊಡಬೇಕು ಅಂತ ಮನಸ್ಸು ಬರುತ್ತೆ ನಿಮ್ಮ ಅತ್ತೆಗೆ. ಭಾಳ ಸಂತೋಷ, ಈ ಪತ್ರ ಬರೆದಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಯಾರೋ ಒಬ್ಬರು ಕರೆ ಮಾಡ್ತಿದ್ದಾರೆ. ಹಲೋ, ಹಲೋ, ನಮಸ್ತೆ ಹೇಳಿ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಮಂಡ್ಯದಿಂದ ಮಾಡ್ತಿದ್ದೀವಿ. ಮಂಡ್ಯದಿಂದ, ಓಕೆ, ಗುಡ್, ಹೇಳಿ. ನಮ್ಮ ಮಗಳು ಮದ್ದಾಗಿ 2.5 ವರ್ಷ ಆಗಿದೆ. ಮಗು ಆಗಿಲ್ಲ, ಗರ್ಭಕೋಶದಲ್ಲಿ ನೀರು ಗುಳ್ಳೆ ಇದೆ ಅಂತ ಹೇಳಿದ್ದಾರೆ. ಟ್ರೀಟ್ಮೆಂಟ್ ತಗೋತಿದ್ದಾಳೆ, ಅದು ಇನ್ನೂ ನಿಂತಿಲ್ಲ. ಅದಕ್ಕೆ ಇದು ಎಲ್ಲಿದ್ದಾರ ಮಗಳು? ನಿಮ್ಮನೇಲೆ ಇದ್ರ ಮತ್ತೆ ಬೇರೆ ಊರಲ್ಲ? ಇಲ್ಲ, ನಮ್ಮನೇಲಿ ಇಲ್ಲ, ಬಾಂಬೆಯಲ್ಲಿ ಇದ್ದಾಳೆ. ಅವಳು ಮಾಡ್ತಿದ್ದಾರೆ ಸಿಸ್ಟಮ್, ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ವರ್ಕ್ ಮಾಡ್ತಿದ್ದಾರೆ. ಓಕೆ, ಈಗ ಮೆಡಿಸಿನ್ ಅಲ್ಲಿ ಅದು ಕರ್ಗಿಲ್ವಾ ಗುಳ್ಳೆಗಳು? ಇಲ್ಲ ಗುರುಗಳು, ಈಗ 2 ತಿಂಗಳಿಂದ ಟ್ರೀಟ್ಮೆಂಟ್ ತಗೋತಿದ್ದಾಳೆ, ಇನ್ನೂ ಏನು ಕರ್ಗಿಲ್ಲ. ಅದು ಎಷ್ಟು ತಿಂಗಳು ತಗೋಬೇಕು ಅಂತ ಡಾಕ್ಟರ್ ರೆಫರ್ ಮಾಡಿದ್ದಾರೆ? 3 ತಿಂಗಳು ಹೇಳಿದ್ದಾರೆ. ತಗೊಂಡ್ಮೇಲೆ ನನಗೆ ಫೋನ್ ಮಾಡಿ ಹೇಳಿ, 3 ತಿಂಗಳು ತಗೊಳ್ಳಿ, ಕ್ಯೂರ್ ಆಯಿತು ಅಂದರೆ ಹೇಳಿ. ಇಲ್ಲ ಅಂದರೆ ನಮ್ಮನ್ನು ಬೆಂಡ್ ಮೀಟ್ ಮಾಡಿದ್ದು ಸರ್ಪದೋಷ ಸಂಬಂಧಪಟ್ಟಿದ್ದು, ಇಲ್ಲ ಶಿಶುಹತ್ಯ ದೋಷ ಇದೆ, ಗರ್ಭಕೋಶ ನೀರು ಗುಳ್ಳೆಗಳು ಬರುತ್ತೆ. ಓಜಮದಲ್ಲಿ ಮಕ್ಕಳನ್ನ ಸಾಯಿಸಿದರೆ
ಈ ಜನ್ಮದಲ್ಲಿ ಸಂತಾನ ಆಗೋದಿಲ್ಲ ಈ ತರ ದೋಷ ಇರುತ್ತೆ ಗರ್ಭಕೋಶದಲ್ಲಿ ಅದಕ್ಕೆ ಪರಿಹಾರ ಮಾಡಬೇಕು ಮಾತ್ರಲ್ಲಿ ಏನಾದ್ರು ಕರಗಿ ಕರೆಕ್ಟ್ ಆಯಿತು ಅಂದರೆ ಓಕೆ ಆಗಲಿಲ್ಲ ಅಂದರೆ ಮಾಡಿ ಈಗ ಮಾತ್ರಲ್ಲಿ ವರ್ಕ್ ಆಗುತ್ತೋ ಅಥವಾ ನಾವು ಹೇಳೋದು ವರ್ಕ್ ಆಗುತ್ತೋ ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಕೋರ್ಸ್ ಕಂಪ್ಲೀಟ್ ಮುಗಿಸಿ ಅದನ್ನು ತೊಗೊಂಡಿದ್ದೀವಿ ಅನ್ನೋದೊಂದು ಬರಲಿ ನೋಡೋಣ ಮೂರು ತಿಂಗಳಾದಮೇಲೆ ನಮಗೆ ಆ ರಿಪೋರ್ಟ್ ಕಳಿಸಿ ಮತ್ತು ನಿಮ್ಮ ಅಳಿಯಿಂದ ಕೂಡ ವೀರ್ಯನ ಟೆಸ್ಟ್ ಮಾಡಿಸ್ಬೇಕು ವೀರ್ಯನ ಟೆಸ್ಟ್ ಮಾಡಿಸಿ ಅದರಲ್ಲಿ ವೀಕ್ ಇದೆಯಾ ತಲೆ ಎಷ್ಟಿದೆ ಕತ್ತಿ ಎಷ್ಟಿದೆ ಬಾಲ ಎಷ್ಟಿದೆ ಅದ್ರ ಪಿ ಎಚ್ ವ್ಯಾಲ್ಯೂ ಆಲ್ಕಲೈನ್ ಇದು ಎಲ್ಲ ಅದು ಮೊಟ್ಯಾಲಿಟಿ ಅದೆಲ್ಲನೂ ಚೆಕ್ ಮಾಡಿಸಿ ನಿಮ್ಮ ಹುಡುಗಿ ಗರ್ಭಕೋಶದ ಅಲ್ಟ್ರಾಸೌಂಡ್ಗ್ರಫಿ ರಿಪೋರ್ಟು ನಿಮ್ಮ ಅಳಿಯಿಂದ ಸ್ಪರ್ಮು ವೀರ್ಯಾಣದ ರಿಪೋರ್ಟನ್ನು ಎರಡು ತೊಗೊಂಡು ಬಂದರೆ ಈ ಮಕ್ಕಳಾಗತ್ತಾ ಇಲ್ವಾ ಇದು ಹೆಂಗಸ್ ನಿಮ್ಮ ಮಗಳಲ್ಲೇ ದೋಷ ಇರ್ಬೋದು ಇಲ್ಲ ಅಂತಲ್ಲ ಅಳಿನಲ್ಲೂ ಇರ್ಬೋದು ಹೇಳಲಿಕ್ಕಾಗಲ್ಲ ಇವೆರಡನ್ನೂ ಚೆಕಪ್ ಮಾಡೋಣ ಇದು ಶಿಶುಹತ್ಯ ದೋಷ ಇದ್ದರೆ ಗರ್ಭಕೋಶ ನೀರಿನ ಗುಳ್ಳೆಗಳು ಬರ್ತದೆ ಇದು ಈಗಿನ ಕಾಲದ ಮೆಡಿಸಿನಲ್ಲಿ ಡಾಕ್ಟರ್ ಕೇಳಿ ಇದು ಕರಗಿಸಿ ಮಕ್ಕಳಾಗಿದೆಯಾ ಗ್ಯಾರಂಟಿ ಇದೆಯಾ ಅಂತ ಒಂದು ಡಾಕ್ಟರ್ ಹತ್ರ ಮಾತಾಡಿ ಒಂದು ಒಪಿನಿಯನ್ ತೊಗೊಳ್ಳಿ ಭಾಳ ಸಂತೋಷ ಅಮ್ಮ ಕರೆ ಮಾಡಿದ ಧನ್ಯವಾದಗಳು ಯಾರೊಬ್ಬರು ಕರೆ ಮಾಡ್ತಿದ್ದಾರೆ ಹಲೋ ನಮಸ್ತೆ ಗುರುಜಿ ನಮಸ್ತೆ ಹೇಳಿ ಅಮ್ಮ ಯಾವೂರಿಂದ ಕರೆ ಮಾಡ್ತೀರಿ ಗದಗ ಜಿಲ್ಲೆಯಿಂದ ಕೊತ್ತಮುಚ್ಚಿ ಅಂತ ಹಳ್ಳಿ ಗದಗ ಜಿಲ್ಲೆಯಿಂದ ಹೇಳಿ ಅಮ್ಮ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ ಯಾರದು ಮದುವೆ 10 ವರ್ಷದಿಂದ ನೋಡ್ತಾ ಇದ್ದೀವಿ ಯಾರಿಗೆ ನಿಮ್ಮ ಮಗಳಿಗ ವೃಷಭ ರಾಶಿ ರೋಹಿಣಿ ನಕ್ಷತ್ರ ಅಲ್ಲಮ್ಮ ಯಾರಿಗೆ ನೋಡ್ತಾರೆ ನಿಮ್ಮ ಮಗ ನಿಮ್ಮ ಮಗಳಿಗ ನನಗೆ ಸರ್ ನನಗೆ ಸರ್ ನೋಡ್ತಾರೆ ಎಷ್ಟು ಏಜ್ ಈಗ ಏನು ಸರ್ ವಯಸ್ಸು ಎಷ್ಟಮ್ಮ 30 91 ಡೇಟ್ ಆಫ್ ಬರ್ತ್ 30 ವರ್ಷನಾ ಹಾಂ ಸರ್ ಏನು ರೋಹಿಣಿ ನಕ್ಷತ್ರನಾ ಹಾಂ ವೃಷಭ ರಾಶಿ ರೋಹಿಣಿ ನಕ್ಷತ್ರ ಸರ್ಪ ಸಂಸ್ಕಾರ ಇದು ಮಾಡ್ತಾರೆ ಅಂದಿದ್ರು ಪಿತೃ ಕಾರ್ಯಗಳನ್ನು ಸರಿಯಾಗಿ ಮಾಡಿಲ್ಲ ಅಂದ್ರೆ ಅದನ್ನ ಮಾಡಿಸ್ಕೊಂಡ್ಬಂದ್ರಿ ಕುಂಭ ವಿವಾಹ ಯಾರು ಹೇಳಿದ್ರು ಪಿತೃ ಕಾರ್ಯ ಮಾಡಿಲ್ಲ ಅಂತೇಳಿ ಇಲ್ಲಿ ಜಾತಕ ಕೇಳಿಸಿದ್ವಿ ಸರ್ ನಾವು ಇವನ್ನೆಲ್ಲ ದೋಷ ನಿವಾರಣೆ ಮಾಡ್ಕೋಬೇಕು ಅಂತ ಹೇಳಿದ್ರು ಮಾಡ್ಕೊಂಡ್ಬಂದ್ವಿ ಮಾಡಿದ್ರ ಹಾಂ ಮಾಡಿದ್ವಿ ಸರ್ ನಾನೇ ಸೆಪ್ಟೆಂಬರ್ನಾಗ ಪಿತೃ ಕಾರ್ಯ ಮಾಡ್ಕೊಂಬಂದಿದ್ವಿ ಮಾರ್ಚ್ನಲ್ಲಿ ಕುಂಭ ವಿವಾಹ ಮಾಡ್ತೀನಿ ಕುಂಭ ವಿವಾಹ ಮತ್ತೆ ಓಕೆ ಕುಕ್ಕೆಗೆ ಅಥವಾ ಘಾಟಿಗಾದ್ರೂ ಹೋಗಿದ್ರ ಸರ್ಪ ಸಂಸ್ಥೆ ಕುಕ್ಕೆದಲ್ಲಿ ಮಾಡಿದ್ವಿ ಗೋಕರ್ಣ ಅಲ್ಲಿ ಪಿತೃ ಕಾರ್ಯ ಕುಂಭ ವಿವಾಹ ಮಾಡ್ತೀನಿ ಓಕೆ ಮಾಡಿದ್ರಲ್ಲ ಬಿಡಿ ಅದ್ರ ಫಲ ಪ್ರಾಪ್ತಿ ಆಗುತ್ತೆ ಒಂದು ಎರಡನೇದು ನೀವು ಗದಗಲ್ಲಿ ನಿಮಗೆ ಹತ್ತಿ ಹಣ್ಣಿನ ಮರ ನೋಡಿದ್ದೀರಾ ಹತ್ತಿ ಹಣ್ಣು ಬಿಡೋ ಮರ ಅದು ವೀರನಾರಾಯಣ ಗುಡಿಯಾಗ ಐತ್ರಿ ಒಂದು ಅದು ಹತ್ತಿ ಹಣ್ಣಿಂದ ಅರಳಿ ಮರ ಗೊತ್ತಿಲ್ರಿ ವೀರನಾರಾಯಣ ಗುಡಿ ಅಂತ ಐತ್ರಿ ಗದಗ್ನಾಗ ಅಲ್ಲೊಂದು ಗಿಡ ಐತ್ರಿ ಅದು ಹತ್ತಿ ಮರನ ಅರಳಿ ಮರ ಗೊತ್ತಿಲ್ಲ ಹತ್ತಿ ಮರ ಕೇಳಬೇಕು ಹತ್ತಿ ಮರನ್ನೇ ಹತ್ತಿ ಹಣ್ಣು ಮರಕ್ಕೆ ದಿನ 108 ಸುತ್ತ ಪ್ರದಕ್ಷಿಣೆ ಮಾಡಬೇಕು 21 ದಿವಸ ಮೆನ್ಸಸ್ ಆದಾಗ ಮಾಡೋಂಗಿಲ್ಲ ಮತ್ತು ಮನೆ ಕೂತ್ಕೊಂಡು ಗುರುಚರಿತ್ರೆ ಪಾರಾಯಣ ಮಾಡಿ ಗುರುಚರಿತ್ರೆ ಒಂದು ತಪ್ಪದ ಗ್ರಂಥ ಸಿಗುತ್ತೆ ಬರ್ತಾವ ಸರ್ ಆದ್ರೆ ಅವಕಾಶಗಳು ಕೈ ತಪ್ಪು ಹೋಗ್ತಾವ ಏನ ಅವಕಾಶಗಳು ಕೈ ತಪ್ಪು ಹೋಗ್ತಾವ್ರ ಗುರುಜಿ ಮನೆ ತನಕ ಬರ್ತಾವು ಅವಕಾಶಗಳು ಎರಡನೇ ಸರ್ತಿ ಬಂದ್ರೆ ಸುಮ್ಮನೆ ಆಗ್ಬಿಡ್ತಾರ ಅದೇ ಗುರುಬಲ ಬೇಕು ಮದ್ವೆಗೆ ಗುರುಬಲ ಈಗೆಲ್ಲ ಮಾಡಿ ಸರ್ಪದೋಷ ಮಾಡಿಸಿದ್ದೀರಿ ಪಿತೃದೋಷ ಇದೆ ಅಂತ ಯಾರು ಹೇಳಿದಿರಿ ಹೇಳಿದ್ರು ಅದಕ್ಕೂ ಮಾಡಿದಿರಿ ದಿನಾ ಬೆಳಗ್ಗೆ ಎದ್ದು ಗೌತಮ ವೃಕ್ಷಕ್ಕೆ 108 ಸುತ್ತ ಪ್ರದಕ್ಷಿಣೆ ಮಾಡಿ ನಾನು ಹೇಳೋ ಮಂತ್ರ ಜಪ ಮಾಡ್ತಾ ಪ್ರದಕ್ಷಿಣೆ ಮಾಡಿ ಓಂ ದ್ರಾಮಂ ಗುರು ದತ್ತಾಯ ನಮಃ ಓಂ ದ್ರಾಮಂ ಗುರು ದತ್ತಾಯ ನಮಃ ಅಂಥೇಳಿ ಪ್ರದಕ್ಷಿಣೆ ಮಾಡಿ 7 ದಿವಸ ಗುರುಚರಿತ್ರೆ ಸಪ್ತಾಹ ಮಾಡಿ ಒಳ್ಳೆ ಗಂಡ ಸಿಗಲಿ ಬೇಗ ಮದುವೆ ಆಗಲಿ ಅಂತೇಳಿ ಇದನ್ನು ಮಾಡಿ ಖಂಡಿತ ಮದುವೆ ಆಗುತ್ತೆ ಗುರುಚರಿತ್ರೆ ಮತ್ತು ಔದುಮೃಕ್ಷ ಪ್ರದಕ್ಷಿಣೆ ನೀವು ಅದು ಹೇಗೆ ಹೋಗಬೇಕು ಫಸ್ಟ್ ದಿವಸ ಎಷ್ಟು ಓದಬೇಕು ಸೆಕೆಂಡ್ ದಿವಸ ಎಷ್ಟು ಓದಬೇಕು ಅಂತ 7 ದಿವಸ ಹೇಗೆ ಓದಬೇಕು ಅಂತ ಪುಸ್ತಕದಲ್ಲೇ ಇರುತ್ತೆ ಅದ್ರ ಪ್ರಕಾರ ಫಾಲೋ ಮಾಡಿ ಗುರುಕ್ಷೇತ್ರ ಓದಿ ಖಂಡಿತ ಬೇಗ ಒಳ್ಳೆ ಮದುವೆ ಆಗುತ್ತೆ ನಿಮಗೆ ಒಳ್ಳೆ ಗಂಡ ಸಿಗ್ತಾನೆ ಈ ಜಮದಲ್ಲಿ ಯಾರು ಸಿಗಬೇಕೋ ಅವರೇ ಸಿಗ್ತಾರೆ ಗುರುಕ್ಷೇತ್ರ ಓದಿ ಔದುಮೃಕ್ಷ ಪ್ರದಕ್ಷಿಣೆ ಮಾಡೋದ್ರಿಂದ ಭಾಳ ಸಂತೋಷ ಕರೆ ಮಾಡೋಕ್ಕೆ ಧನ್ಯವಾದಗಳು ಮತ್ತೊಬ್ರು ಯಾರು ಕರೆ ಮಾಡ್ತಿದ್ದಾರೆ ಹಲೋ 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 ನಮಸ್ತೆ ಹೇಳಿ ಯಾವೂರಿಂದ ಕರೆ ಮಾಡ್ತೀರಿ ಗದಗಿಂದ ಗುರುಜಿ ಗದಗಿಂದ ಹೇಳಿ ಗದಗಿಂದ ಗುರುಜಿ ನಾವು ಮಗಳ ಕೇಳಬೇಕಾಗಿತ್ರಿ ಹೇಳಿ ಮಾತಾಡಿ ಹಲೋ ರೀ ಮಾತಾಡಮ್ಮ ಕೇಳಿಸ್ಕೊತಾ ಇದ್ದೀನಿ ಹೇಳಿ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ ಏನು ಹೇಳಿ ಹಲೋ ಮಗಳ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಈಗ ಅವ್ರು ಅವರೇ ತಾನೆ ಮಾತಾಡಿದ್ದೆ ನಿಮ್ಮ ಮಗಳೇ ತಾನೆ ಮಾತಾಡಿದ್ದೆ ಇವಾಗ ಹಲೋ ಮಗಳ ಬಗ್ಗೆ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ ಎಷ್ಟು ವರ್ಷ ಹೇಳಿ ಎಷ್ಟು ವಯಸ್ಸು ಮಗಳಿಗೆ ಮಗಳಿಗೆ 26 ವಯಸ್ಸು ಗುರುಜಿ ಮದುವೆ
ಆಗಬೇಕು ಅನ್ನೋದಕ್ಕೆ ಹೆಣ್ಮಕ್ಳಿಗೆ ಬೇಕಾದಷ್ಟು ಎಪಿಸೋಡ್ ಮಾಡಿದ್ದೀನಿ. ಮಗಳಿಗೆ ಟಿ ವಿನಲ್ಲಿ ಯೂಟ್ಯೂಬ್ನಲ್ಲಿ ಹೋಗಿ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಯೂಟ್ಯೂಬ್ ಚಾನಲ್ಲಿ ಮದುವೆ ಆಗದ್ರು ಹೆಣ್ಮಕ್ಳಿಗೆ ಯಾವ್ಯಾವ ದೋಷಕ್ಕೆ ಮದುವೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಎಲ್ಲ ಥರ ಎಪಿಸೋಡ್ ಮಾಡಿದ್ದೀನಿ, ಅದು ನೋಡ ಕೇಳಿ. ಎರಡನೇದು ಡೇಟ್ ಆಫ್ ಬರ್ತ್ 19/7/94 ಗುರುಜಿ. ನನಗೆ ಡೇಟ್ ಆಫ್ ಬರ್ತ್ ಎಲ್ಲ ನಾನು ಅಕ್ಸೆಪ್ಟ್ ಮಾಡಲ್ಲ. ರಾಶಿ ನಕ್ಷತ್ರ ಹೇಳಿ ಬೇಕಾದ್ರೆ ಹೇಳ್ತೀನಿ. ರಾಶಿ ಧನುರಾಶಿ ಗುರುಜಿ. ಧನುರಾಶಿ. ಧನುರಾಶಿ. ಹಾಂ, ಈಗ ಒಂದು ಕೆಲಸ ಮಾಡಿ. ಧನುರಾಶಿಗೆ ಅಧಿಪತಿ ಗುರುಗ್ರಹ ಔದಂಬರ ವೃಕ್ಷ ಹತ್ತಿ ಹೆಣ್ಣು ಮನೆಗೆ ದಿನಾ 108 ಸುತ್ತು ಪ್ರದಕ್ಷಿಣೆ ಮಾಡಿ ಕೇಳಿ. ಖಾಲಿ ಹೊಟ್ಟೆಯಲ್ಲಿ ಸ್ನಾನ ಮಾಡಿಬಿಟ್ಟು 108 ಸುತ್ತು ಹತ್ತಿ ಹೆಣ್ಣು ಮನೆಗೆ ಪ್ರದಕ್ಷಿಣೆ ಮಾಡಿ ಗುರು ಚರಿತ್ರೆ ಪಾರಾಯಣ ಮಾಡಲಿ. ಧನುರಾಶಿಗೆ ಅಧಿಪತಿ ಗುರು ದತ್ತಾತ್ರೇಯ ಜೀವನ ಚರಿತ್ರನ 7 ದಿವಸ ಸಪ್ತಾಹ ಮಾಡಲಿ. ಖಂಡಿತ ಇಮಿಡಿಯೇಟಾಗಿ ಮದುವೆ ಸೆಟ್ ಆಗುತ್ತೆ. ಈ ಜನ್ಮದಲ್ಲಿ ಯಾರು ಗಂಡ ಆಗಬೇಕು ಅವನೇ ಬರ್ತಾನೆ, ಅವನೇ ಬಂದು ಮದುವೆ ಆಗುತ್ತೆ. ಅಷ್ಟು ಪವರ್ಫುಲ್ ಗುರು ಚರಿತ್ರೆ ಪಾರಾಯಣ ಮತ್ತು ಔದು ವೃಕ್ಷ ಪ್ರದಕ್ಷಿಣೆ ಇದನ್ನು ಮಾಡಿಸಿ ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ ಕರೆ ಮಾಡೋಕ್ಕೆ, ಧನ್ಯವಾದಗಳು. ಮತ್ತೊಬ್ರು ಯಾರು ಕರೆ ಮಾಡ್ತಿದ್ದಾರೆ? ಹಲೋ 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 ನೋಡಿ, ಟಿವಿ ನೋಡ್ಕೊಂಡು ಪಾರಾಯಣ, ಬಹುಶಃ ನೀವು ಮ್ಯೂಟ್ ಮಾಡಿಲ್ಲ ಟಿವಿದು. ಹಲೋ ಹಲೋ ನೋಡಿ, ಈ ಥರ ಆದರೆ ಕಾಲ್ ಕಟ್ಟಾಗತ್ತೆ. ಮತ್ತೊಬ್ರು ಯಾರೋ ಕರೆ ಮಾಡ್ತಿದ್ದಾರೆ. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತೀರಿ? ಸರ್, ನಾವು ಬೆಳಗಾಂ ಡಿಸ್ಟ್ರಿಕ್ಟಿಂದ ಮಾಡ್ತಾ ಇರೋದು. ಬೆಳಗಾಂನಿಂದ ಹೇಳಿ. ಸರ್, ನಮ್ದು ಕೂದಲು ಪ್ರತ್ಯೇಕ ಇರಬೇಕಿತ್ತು. ನೀವು ಸರಿಯಾಗಿ ಸ್ವಚ್ಛವಾಗಿ ಮಾತಾಡಿ, ಜೋರಾಗಿ ಮಾತಾಡಿ, ಕರೆಕ್ಟಾಗಿ ಜೋರಾಗಿ ಮಾತಾಡಿ. ಹಲೋ. ಹಾಂ ಹೇಳಿ. ಗುರುಜಿ, ಇವಾಗ ಕೇಳಿಸ್ತಾ ಇದೆಯಾ? ಹಾಂ, ಇವಾಗ ಕೇಳುತ್ತೆ. ನಮ್ದು ಹೇರ್ ಬಗ್ಗೆ ಕೇಳಬೇಕಿತ್ತು. ಯಾವ್ದ್ರ ಬಗ್ಗೆ? ಹೇರ್ ಹೇರ್ ಕೂದಲು ಬಗ್ಗೆ. ಹಾಂ ಏನು ಹೇಳಿ. ಅದು ಬೆಳೀತಾನೆ ಇಲ್ಲ, ಏನು ಟ್ರೈ ಮಾಡಿದ್ರು. ಕೂದ್ ಪೂರ್ತಿ ಉದ್ರೋಗಿದ್ಯಾ ಅಥವಾ ಉದುರ್ತಾ ಇದೆಯಾ? ಉದುರ್ತಾನು ಇದೆ, ಆಮೇಲೆ ಇದು ಉದ್ದನು ಬರ್ತಾ ಇಲ್ಲ, ಏನ್ ಟ್ರೈ ಮಾಡಿದ್ರು ಬರ್ತಾ ಇಲ್ಲ. ಕೊಬ್ಬರಿ ಪ್ಯೂರ್ ಕೊಬ್ಬರಿ ಎಣ್ಣೆ ತಗೊಳ್ಳಿ. ಕೊಬ್ಬರಿ ಎಣ್ಣೆ ತಗೊಂಡ್ಬಿಟ್ಟು ಅಗ್ನಿ ಹೋತ್ರ ಭಸ್ಮ ಅದಕ್ಕೆ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಹಚ್ಬಿಟ್ಟು ಸೂರ್ಯನ ಬೆಳಕಲ್ಲಿ ಒಂದು 1.5 ಗಂಟೆ 1 ಅವರ್ ಕುತ್ಕೊಂಡ್ಬಿಡಿ. ಕೊಬ್ಬರಿ ಎಣ್ಣೆಗೆ ಅಗ್ನಿ ಹೋತ್ರ ಭಸ್ಮನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಹಚ್ಬಿಟ್ಟು ಬುಡಕ್ಕೆಲ್ಲ ಸೂರ್ಯನ ಬೆಳಕಲ್ಲಿ 1 ಅವರ್ 2 ಅವರ್ಸ್ ಕುತ್ಕೊಂಡು ಆಮೇಲೆ ನೀವು ಸ್ನಾನ ಮಾಡಿದ್ರೆ ಈ ಥರ ದಿನ ಮಾಡ್ತಾ ಬಂದರೆ ನಿಮಗೆ ಕೂದಲು ವೃದ್ಧಿ ಆಗುತ್ತೆ. ಅಗ್ನಿಹೋತ್ರ ಭಸ್ಮದಲ್ಲಿ ಅಷ್ಟು ಪವರ್ ಇದೆ ಎಣ್ಣೆಗೆ ಮಿಕ್ಸ್ ಮಾಡಿಬಿಟ್ಟು ಹಚ್ಚಿದ್ರೆ. ಇದನ್ನು ಮಾಡ್ತಾ ಬನ್ನಿ ಸುಮಾರು ಒಂದು 21 ಡೇಸು. ಇವಾಗ ಹೇಗಿದೆ ಫೋಟೋ ತಗೊಳ್ಳಿ, 21 ದಿವಸ ಆದಮೇಲೆ ನೋಡಿ ಎಷ್ಟು ಉದ್ದ ಬೆಳೆಯುತ್ತೆ ಕೂದಲು ಅಂತ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಯಾರು ಕರೆ ಮಾಡ್ತಿದ್ದಾರೆ? ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಿಮ್ಮ, ಯಾವ್ರದ್ದು ಕರೆ ಮಾಡ್ತಿದ್ದೀರಿ? ನಾ ಬಿಜಾಪುರದಿಂದ ಗುರುಜಿ, ಭಾರತಿ ಅಂತ. ಭಾಳ ಸಂತೋಷ ಬಿಜಾಪುರದಿಂದ ಮಾತಾಡ್ತಿರೋದು. ಹೇಳಿಯಮ್ಮ, ಏನು ಸಮಸ್ಯೆ ಹೇಳಿ. ಗುರುಜಿ, ನಮ್ಮ ಹಿರಿ ಮಗಗೆ ರೀ ಬರೀ ಕಾಲು ಹರಿತಾವ ಅಂತಂದ್ರಿ ಗುರುಜಿ, ಬರೀ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕಣ್ಣೀರ್ ಹಾಕ್ತಾನ್ರಿ ಗುರುಜಿ. ಏನು ಇನ್ಸಲ ಹೇಳಿ ರೀ? ಮನ್ಯಾಗ ಎಲ್ಲಾರನು ಬಡಿಬೇಕು ಹೊಡಿಬೇಕು ಅಂತ ಬಾಣದ ಬರ್ತೈತ್ರಿ ಗುರುಜಿ. ಬಹುಶಃ ಸ್ಕಿಜೋಫರ್ನಿಯಾ ಅಂತ ಕಾಯಿಲೆ ಇದು. ಏನ್ರಿ ಗುರುಜಿ? ಇದೊಂಥರ ಕಾಯಿಲೆ, ಮನೋರೋಗ. ಇದೊಂದು ಮನೋರೋಗ, ಸ್ಕಿಜೋಫರ್ನಿಯಾ ಅಂತ ಮೆಡಿಕಲ್ ಸೈನ್ಸಲ್ಲಿ. ಇದನ್ನೇ ನಮ್ಮ ಸ್ಪಿರಿಚುವಲ್ ತೊಗೊಂಡೋದ್ರೆ ಇದಕ್ಕೆ ಪ್ರೇತ ಬಾಧೆ ಅಂತ. ಯಾವ್ದಾದ್ರು ಸತ್ತ ಹೆಣದ ಬಾಧೆ ಇದ್ದರೆ ಈ ರೀತಿ ಆಗುತ್ತೆ. ಯಾವಾಗಲೂ ಕೂತ್ಕೊಂಡಳೋದು, ಹೊಡೆಯೋದು, ಬೈಯೋದು, ಏನಾದ್ರು ತೆಗೆದು ಬಿಸಾಕೋದು, ಇದೆಲ್ಲ ನಡೀತದೆ. ಅದಕ್ಕೆ ಬಿಜಾಪುರ್, ಬಿಜಾಪುರ್ನಲ್ಲಿ ನಿಮಗೆ ಆಂಜನೇಯನ ದೇವಸ್ಥಾನ ಅಥವಾ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದ್ದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಖಾಲಿ ಹೊಟ್ಟೆನಲ್ಲಿ ಮಲಮೂತ್ರ ಎಲ್ಲ ವಿಸರ್ಜನೆ ಮಾಡಿ ಒಂದು ಹಿಡಿ ಅಕ್ಕಿನ ಕೈಲಿಟ್ಕೊಂಡು ಆಂಜನೇಯಂಗೆ ಅಥವಾ ಲಕ್ಷ್ಮೀ ನರಸಿಂಹಗೆ 108 ಸುತ್ತು ಪ್ರದಕ್ಷಿಣೆ ಮಾಡಬೇಕು. ಅಂಥದ್ದು ಅವನ ವಯಸ್ಸು ಎಷ್ಟು ಅಷ್ಟು ವಯಸ್ಸು ದಿವಸ ಪ್ರದಕ್ಷಿಣೆ ಮಾಡಬೇಕು. ಎಷ್ಟು ವಯಸ್ಸು? 16 ವರ್ಷ. 16 ದಿನ ಮಾಡಿ, ಇಲ್ಲ 21 ದಿವಸ ಮಾಡಿಸಿ. 21 ದಿವಸ ಬಿಡದೇ ಒಂದು ಇಡೀ ಕೈಲಿ ಅಕ್ಕಿ ಇಟ್ಕೊಂಡು 108 ಸುತ್ತು ಪ್ರದಕ್ಷಿಣೆ ಮಾಡಿ ಆ ಅಕ್ಕಿನ ದಿನ ತೊಗೊಂಬಂದು ಪಾತ್ರೆಗೆ ಹಾಕಿ 21 ದಿವಸ ಆದಮೇಲೆ ಅದೇ ಅಕ್ಕಿನ 22ನೇ ದಿನಕ್ಕೆ ಆ ದೇವಸ್ಥಾನಕ್ಕೆ ನೈವೇದ್ಯ ಮಾಡಲಿಕ್ಕೆ ಕೊಟ್ಬಿಡಿ. ಒಂದು ಇಡೀ ಅಕ್ಕಿ ಇಟ್ಕೊಂಡು ಪ್ರದಕ್ಷಿಣೆ ಮಾಡಿರ್ತಿರಲ್ಲ, ಅದು ಸ್ನಾನ ಮಾಡಿ ಮಲಮೂತ್ರ ವಿಸರ್ಜನೆ ಮಾಡಿಕೊಂಡು ಖಾಲಿ ಹೊಟ್ಟೆಲಿ 108 ಸುತ್ತು ಆಂಜನೇಯ ಅಥವಾ ಲಕ್ಷ್ಮೀ ನರಸಿಂಹರ ದೇವಸ್ಥಾನಕ್ಕೆ ಹೋಗಿ ಒಂದು ಇಡೀ ಕೈಲಿ ಇಟ್ಕೊಂಡು ಪ್ರದಕ್ಷಿಣೆ ಮಾಡಬೇಕು. ಆ ಇಡೀ ಅಕ್ಕಿನ ಮನೆ ವಾಪಸ್ ತಂದು ಪಾತ್ರೆಗೆ ಹಾಕಿ 21 ದಿವಸ ಆದಮೇಲೆ 22ನೇ ದಿನಕ್ಕೆ ದೇವಸ್ಥಾನಕ್ಕೆ ಮತ್ತೆ ಸಮರ್ಪಣೆ ಮಾಡಿ ಅದು ನೈವೇದ್ಯ ಮಾಡಲಿಕ್ಕೆ ಈ ದೋಷ ಹೋಗುತ್ತೆ. ಭಾಳ ಸಂತೋಷ ಕರೆ ಮಾಡೋಕ್ಕೆ, ಧನ್ಯವಾದಗಳು.
ವೀಕ್ಷಕರೇ, ಭಾಳಷ್ಟು ಜನ ಈಗ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ ಅಂತ ಹೇಳ್ತಾರೆ, ಅದೊಂದು ಪ್ರಶ್ನೆ ಬಿಡಿ. ಕೆಲವರಿಗೆ ಕಾಯಿಲೆಗಳು ಲಕ್ವ ಹೊಡೆದ್ಬಿಟ್ಟಿದೆ, ಪ್ಯಾರಾಲಿಸಿಸ್ ಅಂತಾರೆ, ಇನ್ನೊಂದು ಮೂರ್ಛೆ ರೋಗ, ಅಪಸ್ಮಾರ ರೋಗ, ಎಪಿಲೆಪ್ಸಿ ಅಂದರೆ ಪಿಟ್ಸ್ ರೋಗ, ಮಲಬದ್ಧತೆ, ಕೈ ಎತ್ತಕ್ಕಾಗಲ್ಲ, ಹಾರ್ಟ್ಗೆ ಸಂಬಂಧಪಟ್ಟಂಥ ರೋಗಗಳು, ಕಿಡ್ನಿ ಸಂಬಂಧಪಟ್ಟಂಥ ದೋಷಗಳು, ಕಿಡ್ನಿ ಡಯಾಲಿಸಿಸ್ ಮಾಡ್ಕೋಬೇಕಾದ ಸಂದರ್ಭ ಬರುತ್ತೆ, ತಲೆಗೆ ಸಂಬಂಧಪಟ್ಟಂಥದ್ದು, ಕಣ್ಣಿಗೆ ಸಂಬಂಧಪಟ್ಟಂಥದ್ದು, ಕಿವಿಗೆ ಸಂಬಂಧಪಟ್ಟಂಥದ್ದು, ಹಲವಾರು ಕಾಯಿಲೆಗಳನ್ನು ಇವತ್ತು ನಮ್ಮ ಡಾಕ್ಟರ್ ಹತ್ರ ಹೋದರೂ ಕ್ಯೂರ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಮರ್ಮಾಥೆರಪಿ ಅಂತಂದು ಅದು ಸುಮಾರು 100,000 ವರ್ಷದಿಂದ ಬಂದಂಥ ಒಂದು ಮಹಾವಿದ್ಯೆ, ದೈವತೆಗಳಿಂದ ಬಂದಂಥ ವಿದ್ಯೆ ಅದು. ಆ ವಿದ್ಯೆಯಲ್ಲಿ ಮರ್ಮಾಥೆರಪಿನಲ್ಲಿ ಪ್ಯಾರಾಲಿಸಿಸ್ ತೆಗಿಬೋದು, ಪಿಟ್ಸ್ ನಿವಾರಣೆ ಮಾಡ್ಬೋದು, ಹಾರ್ಟ್ ಅಟ್ಯಾಕ್ ತೆಗಿಬೋದು. ಇಂಥ ಕಾಯಿಲೆ ಗುಣ ಆಗಲ್ಲ ಅನ್ನೋಂಗಿಲ್ಲ, ಆದರೆ ಔಷಧಿ ಇಲ್ಲ, ಔಷಧಿ ತೊಗೊಳ್ಳೋಂಗಿಲ್ಲ, ಇಂಜೆಕ್ಷನ್ ತೊಗೊಳ್ಳೋಂಗಿಲ್ಲ, ಮಾತ್ರೆ ತೊಗೊಳ್ಳೋಂಗಿಲ್ಲ, ಆಪ್ರೇಷನ್ ಮಾಡೋ ಹಾಗಿಲ್ಲ. ಆಗಿನ ಕಾಲದಲ್ಲಿ ಯುದ್ಧದಲ್ಲಿ ಗಾಯ ಆದವ್ರಿಗೆ, ಈಗ ಉದಾಹರಣೆ ರಾಮಾಯಣ ಮಹಾಭಾರತ, ಕೋಟ್ಯಾಂತರ ಜನ ಗಾಯ ಆಯಿತು, ಬಾಣದಿಂದ ಕೈ ಕತ್ತರಿಸಿದ್ದಾರೆ, ಕತ್ತಿಯಿಂದ, ಖಡ್ಗದಿಂದ, ಈ ಥರದ್ದೆಲ್ಲ ಹೇಗೆ ಬದುಕಿಸ್ತಾ ಇದ್ರು ಆಗಿನ ಕಾಲದಲ್ಲಿ? ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಸರ್ಜರಿ ಮಾಡ್ತಿರಲಿಲ್ಲ. ಅದರಿಂದ ಈ ಮರ್ಮ ಅನ್ನೋದು ಒಂದು ಮಹಾವಿಶೇಷವಾದ ವಿದ್ಯೆ. ಈ ವಿದ್ಯೆಗೆ ಈಗಾಗಲೇ ನಾನು ಮೊನ್ನೆ ತಾನೆ 20-24 ತಾರೀಕುವರೆಗೂ ಒಂದು ಬ್ಯಾಚ್ ಮಾಡಿದ್ದೀವಿ. ಎರಡನೇ ಬ್ಯಾಚನ್ನು ನಾವು January 24 ಶುರು ಮಾಡ್ತಾ ಇದ್ದೀವಿ. ಇದೊಂದು ಒಳ್ಳೆ ಕಾವೇರಿ ನದಿ ದಡದಲ್ಲಿ ಒಂದು ಗುರು ಸಾನ್ನಿಧ್ಯದಲ್ಲಿ, ಗುರುಕುಲ ಟೈಪ್ನಲ್ಲಿ, ಯಾವ ಲಕ್ಷುರಿ ಇಲ್ಲದೇ ಗುರುಕುಲ ಸಿಸ್ಟಮ್ನಲ್ಲಿ ಮರ್ಮ ಅಂದ್ರೇನು, ಮರ್ಮ ಥೆರಪಿ ಅಂದ್ರೇನು, ಔಷಧಿ ಇಲ್ಲದೇ ಏನೂ ಇಲ್ಲದೇ ನಮ್ಮ ಕಾಯಿಲೆ ನಾವು ಹೇಗೆ ಗುಣ ಮಾಡ್ಬೋದು, ನಮ್ಮ ಮನೆ ಮಂದಿಗೆಲ್ಲ ಹೇಗೆ ಟ್ರೀಟ್ ಮಾಡ್ಬೋದು ಅನ್ನೋ ಒಂದು ವಿದ್ಯೆಯನ್ನು ಈಗಾಗಲೇ 110 ಜನಕ್ಕೆ ಕಲಿಸಿದ್ದಾಯಿತು. ಈಗ ಸೆಕೆಂಡ್ ಬ್ಯಾಚ್ ಕೂಡ ನಡೀತಾ ಇದೆ, ಮೂರನೇ ಬ್ಯಾಚ್ ಕೂಡ ಫೆಬ್ರವರಿಯಲ್ಲಿ ನಾವು ಮಾಡ್ತಾ ಇದ್ದೀವಿ, ಜನವರಿ ಆದ ನಂತರ ಫೆಬ್ರವರಿಯಲ್ಲಿ. ಈ ವಿದ್ಯೆ ಪ್ರತಿಯೊಬ್ಬರು ಕಲ್ತ್ಕೊಂಡಿದ್ದೇ ಆದರೆ ವರ್ಷಕ್ಕಿಲ್ಲ ಅನ್ನೋ 1,000,000,000 ಗಟ್ಟಲೆ ದುಡ್ಡನ್ನ ನಾವು ಮನೇಲಿ ಸೇವ್ ಮಾಡ್ಬೋದು. ದುಡ್ದಿದ್ದ ದುಡ್ಡೆಲ್ಲ ತೊಗೊಂಡೋಗಿ ಆಸ್ಪತ್ರೆಗೆ ಸುರಿಯೋ ಬದಲು ಮರ್ಮ ವಿದ್ಯೆ ಕಲ್ಕೊಂಡ್ರೆ ನಮಗೆ ನಾವೇ ಹೇಗೆ ಟ್ರೀಟ್ ಮಾಡ್ಬೋದು? ಔಷಧಿ ಇಲ್ಲ, ಇಂಗ್ಲೀಷ್ ಇಂಜೆಕ್ಷನ್ ಇಲ್ಲ, ಆಪ್ರೇಷನ್ ಇಲ್ಲ, ಯಾವುದೇ ಕಾಯಿಲೆಗೂ ಕೂಡ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಅದನ್ನು ಹೇಗೆ ಕ್ಯೂರ್ ಮಾಡ್ತಾಯಿದ್ರು ಅನ್ನೋ ಒಂದು ತತ್ವವನ್ನು ಇದನ್ನು ಕ್ಲಾಸಲ್ಲಿ ಕಲಿಸ್ತಾ ಇದ್ದೀನಿ. ಯಾರು ಈ ಕ್ಲಾಸ್ಗೆ ಅಟೆಂಡ್ ಆಗ್ತಾರೆ ಅವ್ರಿಗೆ ಒಂದು ಲಯ ಯೋಗ ಅಂತ ಒಂದು ವಿದ್ಯೆ ಇದೆ. ಆ ಲಯ ಯೋಗ ಕಲ್ತ್ಕೊಂಡ್ರೆ ನಾವು ಓದ್ಜಮದಲ್ಲಿ ಏನಾಗಿದ್ವಿ, ನಮ್ಮ ಏನೇನು ಪಾಪಗಳಿತ್ತು, ಏನೇನು ಶಾಪಗಳಿದೆ, ಎಷ್ಟೆಷ್ಟು ಜನ್ಮ ತೊಗೊಂಡಿದ್ದೀವಿ, ಈಗ ಹೆಂಗಿದ್ದೀವಿ, ಮುಂದೆ ಎಲ್ಲಿಡ್ತೀವಿ ಉಡೋದಾಗಿದ್ದರೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಲಯಯೋಗ ಅಂತ, ಹಠಯೋಗ, ಜ್ಞಾನಯೋಗ, ಭಕ್ತಿಯೋಗ, ಸಂಖ್ಯಾಯೋಗ ಅಂತ ಹೇಳಿದ್ದ ಬೇಕಾದಷ್ಟು ಯೋಗ ಇದೆ. ಆ ಯೋಗಗಳಲ್ಲಿ ಇದು ಒಂದು ಯೋಗ, ಲಯಯೋಗ. ಈ ಲಯಯೋಗದಲ್ಲಿ ನಮ್ಮನ್ನು ನಾವೇ ಅರ್ಥ ಮಾಡಿಕೊಂಡು ನಾವೇನಾಗಿದ್ದೀವಿ, ಏನಾಗ್ತೀವಿ, ಏನು ಮಾಡಬೇಕಾಗಿತ್ತು ಈ ಜಮದಲ್ಲಿ, ಓಜಮ ಶಾಪ ಪಾಪಗಳನ್ನ ಯಾವ ರೀತಿ ಡಿಲೀಟ್ ಮಾಡೋದು, ಓಜಮ ಶಾಪ ಪಾಪಗಳು ಏನಾದ್ರು ಇತ್ತು ಅಂದರೆ ಅದು ಯಾವ ರೀತಿ ಎರೈಸ್ ಮಾಡಿದ್ರೆ ಈ ಜಮದಲ್ಲಿ ನಾವು ಸುಖವಾಗಿರ್ತೀವಿ ಅನ್ನೋ ಕಾನ್ಸೆಪ್ಟನ್ನು ಈ ಕೋರ್ಸ್ಗೆ ಅಟೆಂಡ್ ಆದರೆ ನಾನು ಕಲಿಸ್ಕೊಡ್ತಾ ಇದ್ದೀನಿ, ಲಯಯೋಗ ಅಂಥೇಳಿ. ಇದು ಭಾಳ ವಿಶೇಷವಾದಂಥ ಬ್ರಹ್ಮವಿದ್ಯೆ. ಅದರಿಂದ ಮನೆಗೊಬ್ಬ ವೈದ್ಯನಾಗಬೇಕು ಅನ್ನೋದಾಗಿದ್ದರೆ ಔಷಧಿ ಟಾನಿಕ್ ಎಲ್ಲ ಬದಿಗಿಟ್ಟು ಆಪರೇಷನ್ ಇಲ್ದೇ ಸ್ಟ್ರೋಕ್ಸು, ಪಾರ್ಶ್ವವಾಯು, ಬ್ರೈನ್ಗೆ ಸಂಬಂಧಪಟ್ಟಂಥದ್ದು ಏನೇ ಕಾಯಿಲೆಗಳನ್ನು ನಿಮ್ಮ ನೀವು ಕ್ಯೂರ್ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ಬೇಸಿಕ್ ಲೆವೆಲಾಗಿ ನಾನು ಈಗ ಕ್ಲಾಸಸ್ಸನ್ನು ಮಾಡ್ತಾ ಇದ್ದೀನಿ. ಆಸಕ್ತಿ ಇರೋಂಥವರು ನಮ್ಮ ಆಫೀಸಿಗೆ 9-18 ಗಂಟೆ ಒಳಗೆ ಕರೆ ಮಾಡಿ ನಿಮ್ಮ ರಿಜಿಸ್ಟರ್ ಮಾಡ್ಕೋಬೋದು. ಇದು ಫ್ರೀ ಅಲ್ಲ, ಇದು ಫ್ರೀ ಮಾಡೋಕ್ಕಾಗಲ್ಲ. ಆದ್ದರಿಂದ ಇದಕ್ಕೆ ಕೋರ್ಸ್ ಫೀಸ್ ಇದೆ, ಆಸಕ್ತಿ ಇರೋರು ಇದು ಭಾಗವಹಿಸ್ಬೋದು. ಇದಾದ ನಂತರ ಸರ್ಜರಿ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾವು ಕಲಿಸ್ತೀವಿ. ಓಪನ್ ಸರ್ಜರಿ ಮಾಡೋದು ಹೇಗೆ, ಔಷಧಿ ಇಲ್ಲದೇ ಹೊಟ್ಟೆ ಕೂಯ್ದೇ ಏನೂ ಎಲ್ಲೂ ಕಟ್ ಮಾಡ್ದೇ ಅದನ್ನು ಹೇಗೆ ಮಾಡ್ತಾರೆ ಹಿಂದಿನ ಕಾಲದಲ್ಲಿ ಅನ್ನೋದನ್ನು ನಾವು ಕಲಿಸ್ತೀವಿ. ಆಸಕ್ತಿ ನಮ್ಮ ಟಿ ವಿ ಮೇಲೆ ಬರೋ ನಂಬರ್ ಕರೆ ಮಾಡಿ ಆಫೀಸ್ ಅವರ್ಸ್ 9-6 ಒಳಗೆ, ಬೆಳಗ್ಗೆ 9-6 ಒಳಗೆ ಮಾಡಬೇಕು. ಆಮೇಲೆ ಯಾರು ಕಾಲ್ ತೊಗೊಳ್ಳಲ್ಲ. ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಕೆಲವರಿಗೆ ಪತ್ರಗಳು ಓದೋಕ್ಕಾಗಿಲ್ಲ, ಕೆಲವರು ಕಾಲ್ ಸಿಕ್ಕಲಿಲ್ಲ, ಬೇಜಾರು ಮಾಡ್ಕೊಡೋದು ಬೇಡ. ಮುಂದಿನ ಶನಿವಾರ ಖಂಡಿತವಾಗಿ ಒಂದು ಮತ್ತೆ ಕಾಲ ಕರೆಗಳನ್ನ ಸ್ವೀಕರಿಸೋಣ, ಪತ್ರಗಳು ಓದೋಣ. ಯಾವ ಪತ್ರ ಓದೋಕ್ಕಾಗಿಲ್ಲೋ ಅದಕ್ಕೊಂದು ಎಪಿಸೋಡ್ ಮಾಡ್ತೀನಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ಲ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ನೋಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ನೀವು ಅದು ನೋಡಾದ್ಮೇಲೆ ಲಿಂಕನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮೂಲಕ, ಇಮೇಲ್ ಮೂಲಕ ಕಳಿಸ್ಕೊಡಿ. ಹೀಗೆ ಮುಂದಿನ ಶನಿವಾರ ಮತ್ತೆ ನಿಮ್ಮ ಕರೆಗಳ ಪತ್ರ ಓದೋ ಸಮಯದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ, ಸಾಯಿರಾಮ್.